हलो श्रीमात्रा भी अरे ऐन श्रीनिवास समाचार अलप इनफैक्ट सुषमा एंड कंपनी इज द बेस्ट एंड मोस्ट रिलायबल अदक्किंता हेच्चागी लकीस्ट कंपनी नाने 50 लाख रूपये इन्वेस्ट माडिदिनि नीवु धैर्यवागि इन्वेस्ट माडि डोंट वरी मकरंद सुषमा कंपनी ऊट मैं ऊट के ನನ್ನೇ ಮರೆತುಬಿಟ್ರ ಯಜಮಾನ್ರೆ ನೀವೆಲ್ಲಿ ನಾವೆಲ್ಲಿ ನಮ್ಮಿಂದ ಕೈದು ತಿನ್ನೋದು ಅಂದ್ರೆ ಕೊಡಿಪ್ಪ ಕೊಡಿ ನಾಚ್ಕೋಬೇಡಿ ಕೊಡಿ ನನ್ನಂಥವರು ಹೊತ್ತು ಹೊತ್ತು ತಿನ್ನ ಒಂದೊಂದು ತುತ್ತು ನಿಮ್ಮಂಥವರ ಬೆವರಿನ ಮುತ್ತು ಈ ನನ್ನ ಕೈಗೆ ತುತ್ತು ಹಾಕಿರೋ ನಿಮ್ಮ ಕೈಗಳಿಗೆ ಈ ವರ್ಷ 50% ಬೋನಸ್ ಹೆಚ್ಚಾಗಿ ಕೊಡ್ತೀನಿ ಓಕೆ ಯಜಮಾನ್ರಿಗೆ 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 ಓಕೆ ಓಕೆ ಎಲ್ಲರಿಗೂ ಸಂತೋಷ ತಾನೇ ಸಂತೋಷ ಸರ್ ನಾನಾದ್ರೂ ಆಸ್ತಿ ಕೂಡಿಟ್ಟು ಏನ್ ಮಾಡ್ಲಿ ನನಗಿರೋದು ಒಬ್ಳೇ ಮಗಳು शिक्षा लाइफ लांग टच गण पॉइंट
ತುಂಬಾ ಹುಷಾರಾಗಿ ಇರ್ಬೇಕು. ನರನಾರದು 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 ಸತ್ಯ ಅವಳು ಕಳ್ಳ ಇದ್ದಾರೆ. ರಾಜೇಶ ನಾವು ಚಾಕರು ಕಾಲದೊಳಗೆ ನಾವು ಬರಬಾರ್ದಾಗಿತ್ತು. ರಾಜೇಶ ನರನಾರದು ರಾಜೇಶ ನರನಾರದು ನರನಾರದು ಮಾತಿದೆಯಾ? ನರನಾರದು ಕೈ ನಡಿ ನರನಾರದು ನರು ರಾಜೇಶ ಸಚ್ಚು ಬಿಚ್ಚು ಅಂತ ನಮ್ಮ ನಮ್ದು ಹಣದ ಗತಿಯನ್ನು ಕಾಪು ಕುಟ್ಟಿ ನಡ್ಕೊಂಡು ಹೋಗೋಣ. ನರನಾರದು ಸಾಕತ್ತ
राजेश राजेश ಇವರಿಗೆ 4 ಲಕ್ಷ ಇದೆ ತಗೊಂಡು ನಿಮಗೆ ಇಪ್ಪಡಿ ನಿಮಗೆ ಕಾಲು ಇಡ್ತಾರೆ ಕುಲ್ಫಿ ಐಸ್ಕ್ರೀಮ್ ದಯವಿಟ್ಟು ಕ್ಷಮಿಸಿ ಸೇಟು ನಿಮ್ಮನ್ನ ಹೆದರಿಸಿದ್ರೆ 500 ರೂಪಾಯಿ ಕೊಡ್ತೀನಿ ಅಂತ ನನ್ನ ಸ್ನೇಹಿತ ಬೆಟ್ಟಿಂಗ್ ಕಟ್ಟಿದ್ದ ಅದಕ್ಕೆ ಹೆದರಿಸ್ಬಿಟ್ಟೆ ಬಂದ ನೋಡಿ ನಮಸ್ಕಾರ ಎಷ್ಟಪ್ಪ 500 ರೂಪಾಯಿ ಹಾಗೆ ಹೋಗ್ತಾ ಯಾವ್ದಾರು ನರ್ಸಿಂಗ್ ಹೋಮ್ ಅಲ್ಲಿ ಹಾರ್ಟ್ ನ ಚೆಕ್ ಮಾಡಿಸ್ಕೊಂಡ್ಬಿಡಿ ತಗೊಳ್ಳಿ ಬರಲ ಅಲ್ಲಿ ರಾಜೇಶ್ಯಾಮ್ ಇವರು ತಮಾಷೆಗೆ ಮಾಡಿದ್ರು ಆದ್ರೆ ನನಗೆ ನಿಜವಾಗ್ಲೂ ಇದು ಬಂದ್ಬಿಟ್ಟಿತ್ತು ನಿಧಾನ ಕೃಷ್ಣ ನಿಧಾನ ನನ್ನ ಹತ್ರ ಮುಂಡಾಯಿಸಿರೋ ದುಡ್ಡನ್ನೆಲ್ಲ ಇವತ್ತೇ ಖಾಲಿ ಮಾಡ್ತಾ ಇದೆಯಲ್ಲ ನಾಳೆಗೆ ಏನ್ ಮಾಡ್ತೀಯಾ ನೆನ್ನೆ ಅನ್ನೋದು ಸತ್ತೋಗಿರೋದು ನಾಳೆ ಅನ್ನೋದು ಹುಟ್ಟದೇ ಇರೋದು ಹುಟ್ಟಿರೋ ಇವತ್ತಿನ ಬಗ್ಗೆ ಯೋಚನೆ ಮಾಡೋ ಮಾನವ ಅಂತ ಸ್ವಾಮಿ ವಿವೇಕಾನಂದ ಹೇಳಿದ್ವಿ ಹಾಗೆ ನಾಳೆ ಚಿಂತೆ ನಮಗೇಕಯ್ಯ ಏನಂತೀಯ ನೀ ಹೇಳಿದ ಕರೆಕ್ಟ್ ಗುರು ಏಯ್ ಇಲ್ಲಿ ನೆರೆದಿರುವ ಸಭಿಕರಿಗೆಲ್ಲ ನನ್ನ ನಮಸ್ಕಾರ ಇನ್ನೇನು ಮುಖ್ಯಮಂತ್ರಿಗಳು ಬರಲಿಲ್ಲ ತಾವುಗಳೆಲ್ಲರೂ ಶಾಂತ ರೀತಿಯಿಂದ ಇದ್ದು ಉಚಿತ ನಿವೇಶನಗಳ ಹಂಚಿಕೆ ಸಮಾರಂಭವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ ನಿನ್ನ ಹತ್ರ ಒಂದು ಪಂದ್ಯ ಕತ್ತಿನಿ ಖಂಡಿತ ನಿನ್ನ ಕೈಲಿ ಗೆಲ್ಲಕಾಲ ಗೆಲ್ಲಲ್ಲ ಅನ್ನೋ ಮಾತು ನನ್ನ ಜೀವನದಲ್ಲಿ ಇಲ್ಲವೇ ಇಲ್ಲ ನಾನು ಗೆದ್ದೆ ಗೆಲ್ತೀನಿ ನಾನು ಇನ್ನ ವಿಷಯನೇ ಹೇಳಿಲ್ವಲ್ಲೋ ಅದೆಲ್ಲ ಬೇಕಾಗಿಲ್ಲ ಬಾಜಿ ಎಷ್ಟು 500 ರೂಪೀಸ್ ಏನ್ ಬಿಟ್ಟು ಇಲ್ಲಿ ನಡೀತಾರೋ ಫಂಕ್ಷನ್ ಗೆ ಸಿಎಂ ಬರ್ತಾ ಇದ್ದಾರೆ ಅವ್ರ ಪಕ್ಕದಲ್ಲಿ ನೀವು ಹೋಗಿ ಕೂತ್ಕೋಬೇಕು ಆಗತ್ತಾ ದಟ್ಸ್ ಆಲ್ ಯಾ ಇನ್ನೊಬ್ರು ಯಾರನ್ನ ಮರ್ತುಬಿಟ್ಟಿದೀವಲ್ಲ ತಾವು ಉಪಮುಖ್ಯಮಂತ್ರಿ ನೋಡ್ದೆ ನಕುಲ ಈಗ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಪಕ್ಕದಲ್ಲಿರೋದು ಯಾರು ಅಂತ ಗೊತ್ತಾಗಿಲ್ಲ ಹೇಗಿದೆ ನಮ್ಮ ಆಡಳಿತ ಆಡಳಿತ ಡಬ್ಬ ತರ ಇದೆ ಇದೇನು ಹೀಗೆ ಹೇಳ್ತಿದ್ದೀರಾ ಮತ್ತಿನ್ನೇನ್ ಸ್ವಾಮಿ ದಿನನಿತ್ಯ ಆಟೋ ಓಡಿಸಿದ್ರೆ 50 ರೂಪಾಯಿ ಬರಲ್ಲ ಪಾಪ ಆಟೋ ಡ್ರೈವರ್ಗಳಿಗೆ ಅವ್ರಿಗೆ ಹೋಗಿ ಇನ್ಕಮ್ ಟ್ಯಾಕ್ಸ್ ಫಿಕ್ಸ್ ಮಾಡಕ್ ಹೊರಟಿದ್ರಲ್ಲ ನೀವು ಬುದ್ಧಿ ಇದೆಯೇ ಫುಟ್ಪಾತ್ ಅಲ್ಲಿ ಹಣ್ಣು ಕಾಯಿ ವ್ಯಾಪಾರ ಮಾಡ್ಕೊಂಡು ಮಕ್ಕಳಿಗೆ ಫೀಸ್ ಕಟ್ಟಕ್ಕಾಗದೇ ಇರೋಂತ ಕಡುಬಡವರು ಅವ್ರಿಗೆ ಹೋಗಿ ಸೇಲ್ಸ್ ಟ್ಯಾಕ್ಸ್ ಅಂತ ಫಿಕ್ಸ್ ಮಾಡ್ತಾ ಇದ್ರಲ್ಲ ಇದು ನ್ಯಾಯನ ಈ ಕನ್ನಡ ನಾಡು ನುಡಿ ಸಂಸ್ಕೃತಿಗ ಹೋರಾಡುವಂತ ಎಂತೆಂತ ಅತಿರಥ ಮಹಾರಥರಿದ್ರು ಅಂತವ್ರ ವಿಗ್ರಹನ ನೆಡಕ್ ಯೋಗ್ಯತೆ ಇಲ್ದಿರೋಂತ ನಿಮ್ಮಂತವ್ರು ಯಾವ್ಯಾವ ಊರ್ನಲ್ಲೂ ಇಡ್ಬೇಕಾದ ವಿಗ್ರಹ ಅಂತ ಇಲ್ಲಿ ನೆಡ್ತಾ ಇದ್ದೀರಲ್ಲ ಇದು ಸರಿನಾ ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ ಅದು ನನ್ನ ಫ್ರೆಂಡು ನಿಮ್ ಪಕ್ಕದಲ್ಲಿ ಕೂತ್ಕೊಳಕಾಗತ್ತ ಅಂತ ಚಾಲೆಂಜ್ ಮಾಡ್ದ ಅದಕ್ಕೆ ಕೂತಿದ್ದೀನಿ ಹೋಯ್ತಲ್ಲಪ್ಪ ನನ್ನ ದುಡ್ಡೆಲ್ಲ ಹೋಯ್ತಲ್ಲಪ್ಪ ಹ್ಯಾಕ್ ಕೂತಿದ್ದ ನೋಡು ಕಳ್ಳನ ಮಗ ನನ್ನನ್ನು ಚೋರ ಮಾಡ್ಬೇಕು ಅಂತ ಐಡಿ ಹಾಕೊಂಡಿದ್ದೇನೋ ಪಡವ ನನ್ನ ಮಗನೇ ಗುರು ನಾನು ಕೇಳ್ಬೇಕಂತಿದ್ದೆ ದಿನ ಫೋಟೋ ಮುಂದೆ ಕೂತ್ಕೊಂಡು ಬೈತಿದ್ದಿಲ್ಲ ಯಾರ್ದು ಗುರು ಫೋಟೋದು ಇದ ಕೃಷ್ಣ ಚಿಕ್ಕ ವಯಸ್ಸಿನಲ್ಲಿ ತೆಗೆಸ್ಕೊಂಡು ಫೋಟೋ ಈ ನನ್ನ ಮಗ ಕಾಲೇಜ್ನಲ್ಲಿ ಗೋಲ್ಡ್ ಮೆಡಲ್ ಗೆದ್ದು ಕೆಲಸ ಇಲ್ದೆ ನಾನು ಹೇಳ್ದಾಗ ಅಲಿತಾ ಇದ್ದ ಹೋಗ್ಲಿ ಪಾಪ ಅಂತ ಕರೆದು ಜಾಗ ಕೊಟ್ಟೆ ನನಗೂ ಯಾವಾಗ್ಲೂ ಬೆಟ್ಟಿಂಗ್ ಕಟ್ಟು ಹೋಗಿ ಹೋಗಿ ಇನ್ನೇನ ಮಾಡ್ ಕಟ್ತೀನ ಈ ನನ್ನ ಮಗನ ಹತ್ರ ನಾನು ಬೆಟ್ಟಿಂಗ್ ಕಟ್ಟಿ ಸೋತು ಹೋಲಿಸ್ಕೊತಾ ಇರ್ತೀನಿ ಯಾಕೆ ಒಳ್ಳೆ ಫಿಟ್ಸ್ ಬಂದ ನಂಗೆ ಆಡ್ತಾ ಇದೀಯಾ ಮಕರಂದು ಕೃಷ್ಣ
ಯಾವಾಗಿಂದ ಕೃಷ್ಣ ಎಷ್ಟು ಕಮಿಂಗ್ ಅಯ್ಯೋ ಇಷ್ಟೊತ್ತು ನಿನ್ನ ನೆನೆಸ್ಕೊತಾ ಇದ್ದೆ ಹೌದಾ ನಿನ್ನ ಫೋಟೋದಲ್ಲಿ ಒಳ್ಳೆ ನಂದ ಗೋಕುಲದಿಂದ ಹಿಡಿದು ಬಂದು ಕೃಷ್ಣ ಅಂತಾಗಿದ್ಯಾ ಹೌದಾ ಅಲ್ಲ ಕಾನನ ಮಗನೇ ಜಾಡಿಸ್ಪತ್ರೆ ಅಲ್ಲೆಲ್ಲ ಉದ್ರೋಬಿಡಬೇಕು ನಾನು ನಿಂದೆ ಬೈತ್ಯ ಮುಂದೆ ಬಂದ್ರೆ ಮಂಡ್ಯ ಬೆಣ್ಣೆ ಹಚ್ತೀಯ ನನ್ನ ಮಗ ಎಲ್ಲಾ ಪಂದ್ಯದಲ್ಲೂ ಗೆಲ್ತಾ ಇರ್ತಾನೆ ಈ ನನ್ನ ಮಗನ ಮುಟ್ಟೋಕ ಆಗಿಸಬೇಕಲ್ಲ ದುಬಾಯ್ ವರ್ತಕನಿಂದ ಅಮೂಲ್ಯವಾದ ವಜ್ರಗಳ ಪ್ರದರ್ಶನ ಈ ನನ್ನ ಮಗನ ಸಿಕ್ಕಾಕ್ಸಕ್ಕೆ ಒಳ್ಳೆ ಅವಕಾಶ ಕೃಷ್ಣ ಈ ಪೇಪರ್ ನೋಡಿದ್ಯಾ ನಗರದಲ್ಲಿ ಉಗ್ರಗಾಮಿಗಳು ಅಲ್ಕಾನ ಮಕ್ಕಳು ಕಾಶ್ಮೀರದಲ್ಲಿ ಚಪಾತಿ ತಿನ್ನೋದು ಬಿಟ್ಬಿಟ್ಟು ರಾಗಿ ಮುದ್ದೆ ತಿನ್ನೋದು ಕರ್ನಾಟಕ ಬಂದ್ಬಿಟ್ಟಾರೆ ಹೌದು ನಿಜವಾಗ್ಲೂ ನಿಮ್ ಗಂಡಸು ಅನ್ನೋದೇ ಆಗಿದ್ರೆ ಈ ಎಕ್ಸಿಬಿಷನ್ ಒಳಗಡೆ ಒಂದ್ಸಲ ಹೋಗ್ಬಾ ಮಿಸ್ಟರ್ ಮಕರನ್ ನನ್ನ ಗಂಡಸ್ತನದ ಬಗ್ಗೆ ಮಾತಾಡಬೇಡ ಅವಸರ ಪಡಬೇಡ ಕೃಷ್ಣ ಸ್ವಲ್ಪ ಯೋಚನೆ ಮಾಡು ಅಲ್ಲಿ ಫುಲ್ ಪೊಲೀಸ್ ಸೆಕ್ಯೂರಿಟಿ ಇರುತ್ತೆ ಪೊಲೀಸ್ ಅಲ್ಲ ಮಿಲಿಟರಿನೇ ಇದ್ರು ಈ ಕೃಷ್ಣನ ಏನು ಮಾಡಕಾಗಲ್ಲ ಎಷ್ಟು ಬೆಟ್ಟಿಂಗ್ 1000 ರೂಪೀಸ್ ಮಿಸ್ಟರ್ ಮಕರನ್ ನಿನಗೆ 1000 ರೂಪಾಯಿ ಮುಖ್ಯ ಆದ್ರೆ ನನಗೆ ಚಾಲೆಂಜ್ ಮುಖ್ಯ कल अशोका होटल में रात को डायमंड एग्जीबिशन चालू होता है कश्मीर का सचिव विक्रम सिंह का भांजा अजय सिंह एग्जीबिशन देखने आएगा हमको उसका फोटो नहीं मिला और चेहरा भी नहीं पता लेकिन उस अजय सिंह को हर 5 मिनट में एक बार टॉयलेट जाने का आदत है हम उसको टॉयलेट से किडनैप करेंगे समझे I'm happy to exhibit my collection of precious stones. I've got diamonds, pearls, gems, sapphires, and almost all precious stones available in the world. This is an exquisite and rare collection. I've gone around the world exhibiting this. I'm happy to have my exhibition. अरे भाई साहब टॉयलेट कहाँ है राइट भाई साहब ओ सत श्री अकाल सत श्री अकाल अरे भैया आप भी पंजाबी हो जग्गे सिंह है हमारा नाम आप होलसेल कर्नाटका का कस क्लीनर मैं हेल्प यू मैं जरा टॉयलेट जाना है जरा रख सकोगे दी मैं भी आया हाँ ओके ಕಳ್ಳನ್ ಮಕ್ಕಳು ಇದ್ದಂಗವರಲ್ಲ ವಾಟ್ ಯು ವಾಂಟ್ ಅಜಯ್ ಸಿಂಗ್ ಚಾಲೆಂಜ್ ಕಟ್ಟ ನೆಪದಲ್ಲಿ ಮಗರದ ಪಿಟಿಂಗ್ ಗಿಟಿಂಗ್ ಇಟ್ಬಿಟ್ಟು ಅಣ್ಣ ನನ್ನನ್ನ ಇಲ್ಲಿ ಯಾಕೆ ಕರ್ಕೊಂಬಂದ್ರಿ ತುಮಕೋ ಕ್ಯಾ ಚಾಯಿ ಆಜಾದ್ ಆಜಾದ್ ಭಗತ್ ಸಿಂಗ್ ಆಗಲ್ಲ ಸತ್ತೋಗ್ಬಿಟ್ಟಲ್ಲ ಯೋ ಹೇಗೆ ಪಾಠಿಸಿ ಹೋಗ್ತಿರ್ಬಿಡ ಯೋ ತುಮಕೋ ಕ್ಯಾ ಚಾಯಿ ಅಬ್ಬೋ ಆಜಾದ್ ಚಾಯಿ इसको चाहिए इसको चाहिए इसको चाहिए सारे कश्मीर को आजादी चाहिए आजादी चाहिए इन हत जन्म एतर काश्मीर काश्मीर दल चपाती तुम नु मकुल निम्गे कांचली कन्ड मंडल उठी कवेरी कुड़ी कर्नाटक रगी मुद्दे तुम नमगे स्वाभिमान काश्मीर भारत माते के किरीट आदे तुमको काश्मीर नहीं मिलता है क्यों नहीं मिलता है हम देखेंगे उसके वास्ते कश्मीर सचिव का भांजा अजय सिंह तुमको हम लोग किडनैप कर दिया आधा कंफ्यूजन हो साहेबरे काश्मीर अजय सिंह अल्ल नानु दिस ब्यूटिफुल कर्नाटक कृष्णा
ಹೆಂಗಿದ್ರು ಬಂದಿದ್ದೀರಾ? ರಾಗಿ ಮುದ್ದೆನ ಬಸ್ಸಾರು ಮಾಡಿಸ್ಕೊಡ್ತೀನಿ, ತಿಂದುಬಿಟ್ಟು ತಲೆ ಮೇಲೆ ಬಟ್ಟೆ ಹಾಕೊಂಡು ಹೊರಟೋಗಿ. ನೀವು ಬಂದಿರೋ ವಿಚಾರ ಏನಾದ್ರು ಗೊತ್ತಾಗೋದ್ರೆ ನಮ್ಮ ಕರ್ನಾಟಕದ ತೊಟ್ಟಲ್ ಮನೆಗಿರ ಮಕ್ಕಳು ಕೂಡ ಜಾರಿಸಿ ಎದೆಗೊತ್ತು ಬಿಡ್ತಾರೆ. ಅರ್ಥವಾಗ್ಲಿಲ್ವಾ? ದಿಸ್ ಚೋಟಾ ಚಿಲ್ಡ್ರನ್ಸ್ ಹಮಾರೇ ಆಜಾದಿ ಕೆ ಲಿಯೇ ತುಮಹಾರಾ ಚೋಟಾ ಕರ್ನಾಟಕ ಭೀ ಖುಷ್ ರಹೇ ಕನೆಕ್ಟ್. है कर्नाटक रागी बाल की कमार है? आपने बहुत अच्छा काम किया मिस्टर जगदीश सिंह. आपने बेटिंग का विषय ये विक्रम नाम के हेला कैसा है मेरा कन्नड़? बहुत अच्छा है. अगले दिन फोटो तुम्हारा बैल ಈ ಬಿಟ್ಟು ನನ್ನ ಚಾನ್ಸ್ ಬಿಡು ಕೃಷ್ಣ. ಏನೋ ಪ್ಲಾನ್ ಹಾಕಿ ನೀನು ಸ್ಕ್ರಾಚ್ ಬೇಕು ಅಂತ ನೋಡಿದೆ. ಅದು ಇಷ್ಟೊಂದು ದಂಡ ಅಂತ ಆಗತ್ತೆ ನನಗೆ ಗೊತ್ತಿರಲಿಲ್ಲ. ಪರವಾಗಿಲ್ಲ ಬಿಡು. ಹಲೋ ಶ್ರೀನಾಥ್ ಹಿಯರ್. ಡ್ಯಾಡಿ ನಾನು ಆಶ್ರಿತಾ. ಏನ್ ಆಶ್ರಿತಾ, ಇದ್ದಕ್ಕಿದ್ದಾಗೆ ನನಗೆ ಫೋನ್ ಮಾಡಿಬಿಟ್ಟಿದ್ಯಾ? ಏನ್ ಪಿಳಿಪಿಳಿ ಅಂತ ನೋಡ್ತಾ ಇದೀಯ? ಡ್ಯಾಡಿ ಓ ಐ ಆಮ್ ಸಾರಿ ಮೈ ಡಾಟರ್. ನಿನಗಲ್ಲ, ಇಲ್ಲಿ ಮಕರಂದ ಸುಮ್ಮನೆ ನಿಂತ್ಕೊಂಡು ಪಿಳಿಪಿಳಿ ಅಂತ ನೋಡ್ತಾ ಇದ್ದಾನೆ. ಒನ್ ಸೆಕೆಂಡ್, ಏನು ನೋಡ್ತಾ ನಿಂತಿದ್ರ? ದುಡ್ಡೆಲ್ಲ ತಗೊಂಡ್ ಬೇರೆ ಹೇಳ್ರಿ. ಡ್ಯಾಡಿ ಈ ಸಲ ನಮ್ ಕಾಲೇಜ್ ವ್ಯಾಲಿಡಿಟಿ ಫಂಕ್ಷನ್ ಖರ್ಚು ಪೂರಾ ನಂದೆ ಅಂತ ಒಪ್ಕೊಂಡ್ಬಿಟ್ಟೆ ಡ್ಯಾಡಿ. ಓಕೆ ವೆರಿ ಗುಡ್. ಡ್ಯಾಡಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು. ಐ ವಾಂಟ್ 1 lakh rupees ಕ್ಯಾಶ್. ಓಕೆ ಮಗಳೇ, ನಿನ್ ಸಂತೋಷದ ಮುಂದೆ 1 lakh ಏನು? ಒಂದ್ ಕೆಲಸ ಮಾಡು, ನಮ್ ರೂಮ್ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಚೆಕ್ ಬುಕ್ ಇಟ್ಟಿದ್ದೀನಿ, ಅದರಲ್ಲಿ ಬ್ಲ್ಯಾಂಕ್ ಚೆಕ್ ಗೆ ಸೈನ್ ಹಾಕಿ ಸೀಲ್ ಹಾಕಿಟ್ಟಿದ್ದೀನಿ. ನಿನಗೆ ಎಷ್ಟು ಬೇಕೋ ಅಷ್ಟು ಬರ್ಕೊಂಡು ಡ್ರಾ ಮಾಡ್ಕೋ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಡ್ಯಾಡಿ, ಯು ಆರ್ ಸೋ ನೈಸ್. ಮಕರಂದ ದುಡ್ಡೆಲ್ಲ ಇಟ್ಬಿಟ್ಟಿಯಪ್ಪ? ಓ ಎಲ್ಲ ಇಟ್ಬಿಟ್ಟೆ ಸರ್. ಬಾಪ್ತಾ ಇಲ್ಲಿ ಎಲ್ಲ ಸರಿಯಾಗಿತ್ತು. ಓ ಎಲ್ಲ ಸರಿಯಾಗಿಟ್ಬಿಟ್ಟೆ ಸರ್, ಹೇಳಿಸ್ಲೂ ಇಲ್ಲ ಸರ್. ಯಾಕೆ ಸರ್ ಹೊಡಿತಾ ಇದ್ರ? ಯಾಕ ಏನಿದು? ವರ್ಕರ್ಸ್ ಬೆನ್ವಲ್ ಫಂಡ್ ಕಟ್ಬೇಕು ಅಂತ ಹೇಳಿ ದುಡ್ಡನ್ನ ಕದೀತಾ ಇದೆಯಲ್ಲ, ಇದೇ ನಿಮ್ ತಾತನ ಸೊತ್ತು ಅನ್ಕೊಂಡ್ಯಾ? ಸರ್ ದಯವಿಟ್ಟು ನಿಮ್ ಕ್ಷಮಿಸ್ಬಿಡಿ ಸರ್, ನನ್ ಬುದ್ಧಿ ಮಂತಿಂದು ಇಂತ ಹಲ್ಕ ಕೆಲಸ ಮಾಡ್ಬಿಟ್ಟೆ. ಇನ್ ಯಾವತ್ತು ಇಂತ ಕೆಲಸ ಮಾಡಲ್ಲ ಸರ್, ಪ್ಲೀಸ್ ಸರ್. ನೀನು ಮಾಡಿದ್ದು ಕಳ್ತನ ಅಲ್ಲ, ನಂಬಿಕೆ ದ್ರೋಹ. ನಿನ್ನ ಮೇಲೆ ಎಷ್ಟು ನಂಬಿಕೆ ಇತ್ತಿದ್ದೆ ನಾನು, ಅದನ್ನ ನೀನ್ ದುರುಪಯೋಗ ಪಡಿಸ್ಕೊಂಡ್ಬಿಟ್ಟೆ. ಗೆಟ್ ಔಟ್ ಸರ್. ನಮ್ಮ ಅತ್ತನಾರಿಗೂ ಇನ್ನೊಂದ್ಸಲ ಹತ್ರ ಕೆಲಸ ಮಾಡಲ್ಲ ಸರ್, ಇದೊಂದ್ಸಲ ಕ್ಷಮಿಸ್ಬಿಡಿ ಸರ್, ಪ್ಲೀಸ್ ಸರ್.
ರಕ್ತದ ರುಚಿ ಕಂಡಿರೋ ಬೆಕ್ಕನ್ನ ಹತ್ರ ಇಟ್ಕೊಳ್ಳೋದು ಎಷ್ಟು ಅಪಾಯ ಅಂತ ನನಗೆ ಗೊತ್ತು. ಸೆಕ್ಯೂರಿಟಿ ದೇವರಂತ ಯಜಮಾನ್ರಿಗೆ ಮೋಸ ಮಾಡಿದ್ದಕ್ಕೆ ಎಂತ ಗತಿ ಬಂತು ನೋಡ್ದ? ಮಾಡಿದ್ದುಂಡ ಮಾರಾಯ ಬನ್ರಿ. ಮಿಸ್ಟರ್ ಶ್ರೀನಾಥ್ ರಾವ್, ನೀನ್ ಆಚೆ ಕಳಿಸ್ಬಿಟ್ರೆ ನಾನ್ ಬದುಕೋದೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಯಾ? ನಿನ್ನ ಕೈ ನೋಡ್ಕೊಳ್ಳಿಲ್ಲ, ನನ್ನ ಹೆಸರು ಮಕ್ಕಳಿಂದಾನೆ ಅಲ್ಲ. ಊಟ ಮಾಡೋ. ಬೇಡ ಕಣ. ಯಾಕೆ? ನಾನು ಮಾತು ಕೇಳ್ತೀನಿ, ನೀನ್ ನಡ್ಸ್ಕೊಡ್ತೀನಿ ಅಂದ್ರೆ ಮಾತ್ರ ನಾನು ಊಟ ಮಾಡುದು. ಏನ್ ಹೇಳು? ಪ್ರಾಮಿಸ್? ಪ್ರಾಮಿಸ್. ಇಷ್ಟು ದಿವಸ ನನ್ ಗೆದ್ಮೇಲೆ ನಾನು ನಿಂಗೆ ಹಣ ಕೊಡ್ತಾ ಇದ್ದೆ, ಆದ್ರೆ ಇವತ್ತು ಅಡ್ವಾನ್ಸ್ ಆಗಿ 1000 ರೂಪಾಯಿ ಕೊಡ್ತೀನಿ. ಈ ಸಲ ಬೆಟ್ಟಿಂಗ್ ನಲ್ಲಿ ನೀನ್ ಗೆದ್ದೆ ಗೆಲ್ಬೇಕು. ಇದರಿಂದ ನಾನು ಮಾಡ್ಬೇಕಾಗಿರೋದು ಅಕಸ್ಮಾತ್ ನೀನೇನಾದ್ರು ಬೆಟ್ಟಿಂಗ್ ಅಲ್ಲಿ ಸೋತೋದ್ರೆ ನಾನು ಖಂಡಿತ ಸತ್ತೋಗ್ತೀನಿ. ಏನ್ ಇವಳ ಹೆಸರು? ಆಶ್ರಿತ ಅಂತ ಇವಳ ಹೆಸರು. ನೀನು ಮನಸ್ಸಿನಾಗ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಪಾದ್ರಸ್ತಾಗಿರೋ ನೀನು ನವರಸ್ಗಳ ಲ್ಯಾಕ್ ಮಾಡಿ ಅವಳ ಮನಸ್ಸಿನ ಗೆಲ್ಬೇಕು. ಆಗತ್ತಾ ನಿನ್ ಕೈಲಿ? ಪಾಂಕ ಚಲೋ ಐತ್ರಿ, ಲಘು ನಾನ ಹ್ಯಾಂಗ್ ಕೈವಶ ಮಾಡ್ಕೋತೀನಿ ನೋಡ್ಲಾ ಸಾಹೇಬ್ರ. ಹಲೋ ಅಕ್ಷಿತ. ಅಕ್ಷಿತ. ಅಕ್ಷಿತ ಸ್ಪೀಕಿಂಗ್. ನೀವು ತುಂಬಾ ಚೆನ್ನಾಗಿದ್ದೀರಾ. ನಾನು ನಿಮ್ಮನ್ನು ಮನಸಾರ ಪ್ರೀತಿಸ್ತಾ ಇದ್ದೀನಿ. ಏ ಮಿಸ್ಟರ್, ಹೋದ ಹೆಲ್ ಆರ್ ಯು? ಯಾರು ನೀವು? ಐ ಲವ್ ಯು. ವಾಟ್? ಐ ಲವ್ ಯು. ಯು ಶಟ್ ಅಪ್. ಅರ್ಷಿತ, ನೀವು ತುಂಬಾ ಚೆನ್ನಾಗಿದ್ದೀರಾ. ಯೋ, ಯಾರು ನೀನು? ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ. ಯೋ, ಬೆಡಿ ಬಾಯ್. ಐ ಲವ್ ಯು. ವಾಟ್ ಯು ಹೆಲ್. ತುಂಬಾ ಚೆನ್ನಾಗುತ್ತೆ. ಐ ಲವ್ ಯು. ಒಮ್ಮೆ ಡಿಸ್ಕನೆಕ್ಟ್ ಆಗ್ಬಿಡಿ, ನಾಳೆ ನಾನು ನಿಮ್ಮನ್ನು ಮೀಟ್ ಮಾಡ್ತಾ ಇದ್ದೀನಿ. ಟಚ್ ಕೂಡ ಮಾಡ್ತೀನಿ. ಹೋಗ್ತಾ ಇದ್ದಾನೆ.
ಏ ಗುಡ ನನ್ನ ಮಗನೇ ಕಾರ್ ಮೇಲೆ ಹತ್ತಿಯನ ಬಿದ್ದಿರ್ತಾಳೆ ಓವರ್ ಆಕ್ಟ್ ಮಾಡಬೇಡ ರೈಟ್ ಹೇಳು ತಗೋ ತುಂಬಾ ಥ್ಯಾಂಕ್ಸ್ ನೋಡು ಯಾವುದೇ ಕಾರಣಕ್ಕೂ ನಾನು ಡೌ ಕಾಣಿಸ್ಕೊಂಡ ಈ ಕಡೆ ಹೊರಟೋಗು ಆಮೇಲೆ ಗೊತ್ತಾಗ್ಬಿಟ್ಟೆ ಕೆಲಸ ಕಟ್ಟಾಗ್ಬಿಡುತ್ತೆ ಓಕೆ ಬರಲ ಥ್ಯಾಂಕ್ ಯು ಏಯ್ ಕಣ ಪರ್ಸ್ಕೊಡ ಪರ್ಸ ಏಯ್ ಎಮಟ ಸಾಸ್ ಸ್ಟ್ರಾಂಗ್ ಪಾರ್ಟಿ ಶಕತ ಹೊಡೆದಾಕ್ಬಿಟ್ಟ ತುಂಬಾ ಥ್ಯಾಂಕ್ಸ್ ಮಿಸ್ಟರ್ ಕೃಷ್ಣ ಅಂತ ಮೇಡಮ್ ಇಫ್ ಯು ಡೋಂಟ್ ಮೈಂಡ್ ಈ ಬ್ಲಡ್ ತೋರಿಸ್ತೀರಾ ಥ್ಯಾಂಕ್ಸ್ ಮೇಡಮ್ ಇಫ್ ಯು ಡೋಂಟ್ ಮೈಂಡ್ ಈ ಬ್ಯಾಗ್ ನೀವೇ ತಗೊಂತೀರಾ ಪರಮಾನಂದ ಅಮ್ಮ ತಾಯಿ ಭಿಕ್ಷೆ ಹಾಕಿ ಅಮ್ಮ ಅಯ್ಯೋ ನಮ್ ಕೇಸೇನ ಮೇಡಮ್ ನಾವು ಕಷ್ಟಪಟ್ಟು ತಗೊಂಡ್ಬಂದ ಬ್ಯಾಗ್ ನಾನು ನೀವು ಭಿಕ್ಷವನಿಗೆ ನನ್ನ ಸ್ವಂತವಾಗಿರೋ ವಸ್ತುನ ಯಾರು ಮುಟ್ಕೊಡ್ದು ಹಾಗೇನಾದ್ರೂ ಮುಟ್ಟಿದ್ರೆ ನಾನು ಅದನ್ನ ಮುಟ್ಟಲ್ಲ ನಮ್ಮ ತಂದೆ ಕೊಡ್ಬೇಕಾದ ಪ್ರೆಸೆಂಟೇಷನ್ ಇದು ಅದಕ್ಕೆ ತಗೊಂಡೆ ದಟ್ಸ್ ಮೈ ಕ್ಯಾರೆಕ್ಟರ್ ಸ್ವಲ್ಪ ಬ್ಲಡ್ ಹೊರಿಸ್ತೀರಾ ಆಶ್ರಿತಾ ನಿನ್ನ ಟಚ್ ಮಾಡ್ತೀನಿ ಅಂತ ಹೇಳಿ ನೋಡ್ದ್ಯಾ ನಿನ್ನ ಕೈಲಿ ಟಚ್ ಮಾಡಿಸ್ಕೊಂಡೆ ದಟ್ಸ್ ಮೈ ಕ್ಯಾರೆಕ್ಟರ್ ಅದನ್ನ ಅಲ್ಲೇ ಕೊಟ್ಬಿಟ್ರಲ್ಲ ಮತ್ತೇನಿಲ್ಲಿ ಅದೇ ಕೊಟ್ಟು ಹೋಗೋಣ ಅಂತ ಬಂದೆ ಏನ್ ಹಲೋ ಮೆದ್ಲು ಬೆರಳಾಕ್ಬೇಡಿ ಮತ್ತ್ಯಾಕ್ ಬಂದ್ರಿ ಹೇಳಿ ಅದೇ ಕೊಟ್ಟು ಹೋಗೋಣ ಅಂತ ಬಂದೆ ಯಾಕ್ ಬಂದ್ರಿ ಹೇಳ್ರಿ ನನ್ ತಲೆ ತಿನ್ಬೇಡ್ರಿ ಅದ್ ಯಾಕ್ ಬಂದಿರ ಬೇಗ ಹೇಳ್ರಿ ಜೋಡಿ ಯಾವಾಗ ನಾವು ಮಮ್ಮಿ ಡ್ಯಾಡಿ ಆಗೋದು ಹೇಳಮ್ಮ ಓಡಾಳಿನಿ ಹ್ಮ್
ಜೋಡಿ ಯಾವಾಗ ನಾವು ಮಮ್ಮಿ ಡ್ಯಾಡಿ ಆಗೋದು ಹೇಳಮ್ಮ ಓಡಲಿ Thrilling, thrilling, loving, loving, touching, touching. ಅಯ್ಯೋ ನಿನ್ ಬಾಯಿ ಮೆನ್ನಾಕ, ನಿನ್ಗೇನ ಬಂತು ದೊಡ್ಡ ರೋಗ? ಇಷ್ಟ ಬೇಗ ಬಂದ್ಬಿಟ್ನ ಇಮ್ಯಾಜಿನೇಷನ್ ಇಂದ. ಓಹೋ, ಇಮ್ಯಾಜಿನೇಷನ್ ಬೇರೆ ಹೋಗಿದ್ಯಾ? ನಾನು ಒಬ್ಬನೇ ಹೋಗಿರ್ಲಿಲ್ಲ, ನನ್ ಜೊತೆ ನನ್ ಡೌ ಬಂದಿದ್ಲು. ಸೂಪರ್ ಸೆಟ್ ಅಲ್ಲಿ ಸೂಪರ್ ಸಾಂಗ್. ಓಹೋ, ನೀನ್ ಡ್ಯೂಟ್ ಹಾಡೋದಕ್ಕೆ ಸೂಪರ್ ಲೊಕೇಶನ್ ಬೇರೆ ಬೇಕಾಗಿತ್ತಾ? ಶ್ರೀರಾಮ್ಪುರದಲ್ಲಿ ನಿನ್ ದೇವಯ್ಯ ಪಾರ್ಕ್ ಇರ್ಲಿಲ್ವಾ? ಅಪ್ಪ, ಇನ್ನೊಂದ್ ಸ್ವಲ್ಪ ಹೊತ್ತೇನಾದ್ರು ಹೀಗೆ ಬಿಟ್ಟಿದ್ರೆ ಇನ್ನು ಏನೇನ್ ಮಾಡ್ಬಿಡ್ತಾ ಇದ್ಯೋ? ಗಾಬಿನಿಂದ ಗಂಟ್ಲು ಒಳಗೋಗಿದೆ, ಹೋಗೊಂಚೊಂದು ನೀರ್ ತಗೊಂಡ್ಬಾರ್ದು. ಸಾರಿ ದೇವರು, ನಮ್ಮಂತ ಅನಾಥ ಇದ್ರು ನಿನ್ನಲ್ಲಿ ಬದುಕಿರ್ಬಾರ್ದಪ್ಪ. ಬದುಕಿ ಬಾಳ್ಬೇಕಾದ ಮಗನ ಕಿತ್ಕೊಂಡು ಸಾಯ್ಬೇಕಾದ ನನ್ನ ಉಳಿಸ್ತೆ. ಅಯ್ಯೋ ದೇವರೇ, ಇನ್ನ ನೀನೇ ದಿಕ್ಕು, ನೀನೇ ಅವಳನ್ನ ಕಾಪಾಡ್ಬೇಕಪ್ಪ. ನನ್ ಯಾಕಪ್ಪ ಕಾಪಾಡ್ದೆ? ನನ್ನ ಸಾಯೋದಕ್ಕೆ ಬಿಡು. ಸಾಯೋ ಅಂತ ಕ್ರಮ ನಿಮಗೇನು ಆಗಿದೆ? ಏನು ಅಂತ ಹೇಳಪ್ಪ, ನನ್ನ ಮೊಮ್ಮಗಳ ಜೊತೆಯಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಮಗ ಓದ್ತಾ ಇದ್ದಾನೆ. ಅವನು ನನ್ನ ಮೊಮ್ಮಗಳನ್ನ ನಂಬಿಸಿ ಮೋಸ ಮಾಡ್ಬಿಟ್ಟ ಅಪ್ಪ. ನಿಮ್ ಮೊಮ್ಮಗಳ ಮೋಸ ಮಾಡ್ದವನು ಈಗ ಎಲ್ಲಿದ್ದಾನೆ? Oh!
टाइम को ना गीत मद्वे सर इला ट्रयल ना नड़ो रियल ड्रेस हाकदे ड्रेस कड़े बंत लाइक इट आदू बेग मत मीट मगने यार यार निम्न केता बाताड़ी यार नगन हूँ ना तोर्तनी इंस्पेक्टर इवन के बॉम्बे कट इंट्रोड्यूस मारे हैदराबाद गोले तिन्से तृप्ति आयता मैडम नागेशनगू कृष्णनगू याव जिद्दू इल्ल वंचन इल्ल अवनु यातकोस्कर होरद गोत्ता ई अज्जी मम्मगळन्न नंबि केडिसि मोस माड्द ननगू नन्न मम्मगळिगू न्याय कोडिसक्के अंत बंद आ देवरंत हुडुगन्न पोलीस नोडि हिडिकोट्टु चित्रहिंसे अंतर्सोग माड्बिट्टियल्ल नीनोंद हेण्ण अज्जी गीता नन क्षमी अज्जी कृष्ण बंद मेले नन बुद्धि बंद ना पाप के प्रायश्चित गीत ना देवस्थान मद्वे मंदे हाउदी मद्वे मे क्षमजी नागेश तुम्हारे सिखाकू नमशीर्वाद मजी आशीर्वाद आशीर्वाद मे आ कृष्णन पोलिस स्टेशन कल्स महात Thank you.
ಈ ಜನ್ಮದಲ್ಲಿ ನೀನೇ ನನ್ನ ಹೆಂಡತಿ ಅಂತ ಕನ್ಫರ್ಮ್ ಆಯ್ತು. ವಾಟ್? ಹೌದು, ನನಗೆ ಇಷ್ಟವಾದ ಹುಡುಗಿ ಜೊತೆ ಏಳು ಹೆಜ್ಜೆ ಇಟ್ಟಿದ್ದಲ್ಲ ಅದಕ್ಕೆ ಖುಷಿತ. ಐ ಐ ಐ ಲವ್ ಯು. ಆರ್ ಯು ಮ್ಯಾಡ್? ಯಸ್ ಐ ಆಮ್ ಮ್ಯಾಡ್ 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 ಮ್ಯಾಡ್. ಯಾಕ್ರೆ ಬೈತಾ ಇದ್ದೀರಾ? ನೀವಾ? ನಿಮ್ಗಲ್ಲ, ಕಾಲೇಜ್ ಹೋಗ್ತಿದ್ದೆ. ಯಾವನ ಲೋಫರ್ ರಸ್ತೆ ಮಳೆ ಹಾಕ್ಬಿಟ್ಟಿದ ನೋಡಿ. ದಯವಿಟ್ಟು ಅವನ ಬೈಬೇಡಿ, ಹಿ ಇಸ್ ಎ ಪರ್ಫೆಕ್ಟ್ ಜೆಂಟಲ್ಮ್ಯಾನ್. ನೋಡಿ, ನಿಮ್ ಕಾರ್ ಟೈರ್ ಗಳ ಮಳೆ ಆಗ್ತಾ, ನಿಮ್ ಕಾರ್ ಪಂಚರ್ ಆಯ್ತು, ನೀವು ಕೆಳಗಿಳಿದ್ರಿ, ನನ್ನ ಭೇಟಿ ಮಾಡಿದ್ರಿ. ಇಟ್ಸ್ ಸೋ ಸಿಂಪಲ್, ಯು ಡೋಂಟ್ ವರಿ, ಕಾಲೇಜ್ ಅಲ್ಲಿ ಡ್ರಾಪ್ ಮಾಡ್ತೀನಿ, ಬನ್ನಿ ಕಷ್ಟ ಸುಖ ಮಾತಾಡ್ಕೊಂಡು ಹೋಗೋಣ. ನಿಮ್ ಜೊತೆಲ್ಲ ನಾನ್ ಬರಲ್ಲ. ಯಾಕೆ? ಯಾಕ ಅವತ್ತೇನೋ ಪಾಪ ನಿಮ್ ನಡಿಯೋಕಾಗಲ್ಲ ಅಂತ ಹೆಗಲ್ ಕೊಟ್ಟು ನಡೆಸಿದೆ. ಅದಕ್ಕೆ ನೀವೇನ್ರಿ ಮಾಡಿದ್ರಿ? ಏಳು ಹೆಜ್ಜೆ ಇಟ್ಟಿದ್ದೀನಿ, ನಾನ್ ನಿಮ್ ಪ್ರೀತಿಸ್ತಿದ್ದೀನಿ, ಹಾಗೆ ಹೀಗೆಂತ ಏನೇನೋ ಹೇಳಕ್ ಶುರು ಮಾಡ್ಬಿಟ್ರಿ. ಅಲ್ರಿ, ನಿಮ್ ಜೊತೆ ಬರಕ್ ನಿಮ್ಗೆ ಹುಚ್ಚಿಡ್ತಿದ್ಯಾ? ಸುಮ್ಮನೆ ಹೋಗ್ರಿ. ಅದು ಮೇಡಮ್, ಅದು ಇಲ್ಲ ಇದು ಇಲ್ಲ. ಹೋಗ್ತೀರಾ ಇಲ್ವಾ? ನಾನ್ ಬೈಕ್ ಕಡೆ ನಾವು ಹಲೋ, ಐ ಆಮ್ ಹಿಯರ್. ಬಾ ಹೋಗಣ. ನಾನ್ ಬರಲ್ಲ. ನೀನ್ ಬರಲ್ಲ ಅಂದ್ರೆ ನಾನು ಹೋಗಲ್ಲ, ನಾನು ಹೋಗಲ್ಲ ಅಂದ್ರೆ ಬಸ್ ಹೋಗಲ್ಲ. ಯಾಕೆ ಗೊತ್ತಾ? ಸೀದೆ ಅದಕ್ಕೆ ಹೇಳಿದ್ದು ಬಾ ಹೋಗಣ. ಏನ್ರಿ ನಿಮ್ದು? ಏನ್ರಿ ಗಲಾಟೆ? ಏನ್ಲ ಸ್ವಾಮಿ, ಇವರು ನಮ್ ಹೆಂಗಸರು, ಯಾವ್ದೋ ಫಂಕ್ಷನ್ ಹೋಗ್ಬೇಕಾಯ್ತು, ಅಚ್ಚುಕಟ್ಟಾಗಿ ಸೀರೆ ಉಟ್ಕೊಂಡು ಹೋಗೋಣ ಅಂದೆ. ಇಲ್ಲ, ನಾನ್ ನಿಖರೆ ಹಾಕೋದಂದ್ರು. ಎಲ್ಲೋ ತಮಾಷೆಗಂತಾರ ಅಂದ್ರೆ ಒರಿಜಿನಲ್ ಆಗಿ ನಿಖರ್ ಹಾಕೊಂಡ್ಬಿಟ್ಟಾರೆ. ಅದಕ್ಕೆ ಮನೆ ಕರ್ಕೊಂಡು ಸೀರೆ ಉಡ್ಸೋಣ ಅಂತ ಸ್ವಲ್ಪ ಹೇಳಿ. ಮದ್ವೆ ಆದ್ಮೇಲೆ ಲಕ್ಷ್ಮಿವಾಗಿ ಸೀರೆ ಉಟ್ಕೊಳ್ಳೋದು ಬಿಟ್ಟು ಚೆಡ್ಡಿ ನಿಖರ್ ಅಂತ ಹಾಕೊಂಡ್ ನಮಗೆಲ್ಲ ಮೊದ್ಲಾಗ ಲಕ್ಷ್ಮಿವಾಗಿ ಸೀರೆ ಉಟ್ಕೊಂಡ ಹೋಗಮ್ಮ. ಹೋಗಮ್ಮ, ಮರ್ಯಾದೆಯಾಗಿ ಹೇಳವ್ರೆ, ಕೇಳಿಲ್ಲ ಅಂದ್ರೆ ಆಮೇಲೆ ಮಕ್ಕಳು ಕುದ್ಬಿಡ್ತಾರೆ. ನೋಡಿ ಹೋಗೋಣ. ಯಾರ ಬೈಕ್ ಕಳ್ಸ್ಬಿಟ್ಟು ಬಸ್ ಒಳಗೆ ಕಿರಿಕ್ ಮಾಡ್ತಾ ಇದ್ದಾರೆ ಸರ್. ಹೌದಾ? ಯಾರು ಅದು ಕಿರಿಕ್ ಮಾಡ್ತಾ ಇರೋ ತರ್ಲೆ? ಯಾರ್ದ್ರ ಬೈಕ್? ಆ ಬೈಕ್ ಇವ್ರದು ಸರ್. ನಿಂದೇನ್ರಿ ಬೈಕ್? ಹೌದು ಸರ್, ನಂದೇ ಸರ್ ಬೈಕ್. ಏನ್ರಿ ರಸ್ತೆ ಮಧ್ಯದಲ್ಲಿ ಬೈಕ್ ನಿಲ್ಸ್ಬಿಟ್ಟು ತಮಾಷೆ ಆಡ್ತಾ ಇದ್ದೀರಾ? ಬಂದ್ರಿ ಸ್ಟೇಷನ್ಗೆ. ಅಷ್ಟಾ? ನೀವು ತುಂಬಾ ಚೆನ್ನಾಗಿದ್ದೀರಾ, ನಾನು ನಿಮ್ಮನ್ನ ಮನಸಾರ ಪ್ರೀತಿಸ್ತಾ ಇದ್ದೀನಿ. ನಾನು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ, ಆದ್ರೆ ನೀವು ಯಾರು ಅಂತ ನಂಗೆ ತುಂಬಾ ಚೆನ್ನಾಗುತ್ತು. ಐ ಲವ್ ಯು. ಅವತ್ ರಾತ್ರಿ ಟೆಲಿಫೋನ್ ಅಲ್ಲಿ ಮಾತಾಡಿದ್ದು ನಾನೇ. ನೆಕ್ಸ್ಟ್ ಡೇ ನಿಮ್ಮನ್ನ ಟಚ್ ಮಾಡ್ತೀನಿ ಅಂತ ಹೇಳಿ ನಿಮ್ ಕೈಲೇ ನನ್ನ ಲಿಪ್ನ ಟಚ್ ಮಾಡಿಸ್ಕೊಂಡೆ. ನಮ್ಮ ಸಂಸ್ಕೃತಿಯಂತೆ ನಿಮ್ ಜೊತೆ ಏಳು ಹೆಚ್ಚಿನ ಇಟ್ಟು ಪ್ರಕೃತಿ ಸಾಕ್ಷಿಯಾಗಿ ನಾನು ನಿಮ್ ಗಂಡ ಅದೇ. ಪ್ರಕೃತಿ ಸಂಸ್ಕೃತಿ ಬಗ್ಗೆ ನಿಮ್ಗೇನ್ರಿ ಗೊತ್ತು? ಚೆನ್ನಾಗಿ ಗೊತ್ತು. ದೇಹ ಪ್ರಕೃತಿ, ಆದ್ರೆ ಹಾಕೊಂಡಿರೋ ಬಟ್ಟೆ ಸಂಸ್ಕೃತಿ, ಬರೀ ಹಣೆ ಪ್ರಕೃತಿ, ಅದ್ರ ಮೇಲೆ ಹೊಳೆಯ ಕುಂಕುಮ ಸಂಸ್ಕೃತಿ, ಕೈಗಳು ಪ್ರಕೃತಿ ಆದ್ರೆ ಬಳೆಗಳು ಸಂಸ್ಕೃತಿ, ಹೆಜ್ಜೆ ಪ್ರಕೃತಿ, ಗೆಜ್ಜೆ ಸಂಸ್ಕೃತಿ, ಕೊರಳು ಪ್ರಕೃತಿ ಆದ್ರೆ ಅದ್ರ ಮೇಲೆ ಹೊಳೆಯ ತಾಳಿ ಸಂಸ್ಕೃತಿ. ಆ ತಾಳಿನ ನಾನೇ ನನ್ನ ಕೈಯಾರ ನಿಮ್ ಕೊರಳು ಕಟ್ಟಬೇಕು. ಇಂಪಾಸಿಬಲ್. ಐ ಲವ್ ಯು. ಐ ಹೇಟ್ ಯು. ಓ ಗಾಡ್ ಡ್ಯಾಡಿ. ಯು ಯು ನೋಡಿದ್ರ, ನಿಮ್ ದೇಹದ ಪ್ರಕೃತಿ ಹೋಗ್ಬೇಕು ಅಂದ್ರು ಹೃದಯ ಸಂಸ್ಕೃತಿ ಎಳಕೊಂಬಂದ್ಬಿಡ್ತು. ಅದೆಲ್ಲ ಏನಿಲ್ಲ, ಅಲ್ಲಿ ನಿಮ್ಮ ಅಪ್ಪ ಇದ್ದಾರೆ. ಐ ಸಿ. ಅಷ್ಟ ಒಂದೇ ಒಂದ್ಸಲ ಐ ಲವ್ ಯು ಅಂತ ಹೇಳ್ತೀರಾ? ನೋ ನೋ. ಓಕೆ ಸೊನೆ. ಬೇಡ, ಒಂದೇ ಒಂದ್ಸಲ ಹೇಳ್ಬಿಡಿ. ಸೊಮೆ ಸೊಮೆ, ಬನ್ನಿ ನಮ್ ಜೊತೆ ಒಂದು ಅರ್ಧ ಕಪ್ ಕಾಫಿ ಕುಡಿಯುತ್ತೆ. ನೋ ಥ್ಯಾಂಕ್ಸ್, ಕುಡಿತಾ ಇದ್ದೀನಿ. ಪರವಾಗಿಲ್ಲ, ನಮ್ ಜೊತೆ ಕುಡಿಯುತ್ತೆ, ಬನ್ನಿ. ಓಕೆ. ಅಯ್ಯೋ
ಯಾವಾದ್ರೂ ಹೇಳ್ಬಿಡು. ಹೇಳಲ್ವಾ? ಸ್ವಾಮಿ, ತಾವು ಫಿಲಂ ಆಕ್ಟರ್ ಸಿ ಆರ್ ಸಿಂಹ ಅವರ? ನಾನ್ಸೆನ್ಸ್ ಅಯ್ಯಪ್ಪ. ಈಗ್ಲಾದ್ರೂ ಐ ಲವ್ ಅಂತ ಹೇಳಿ ಹರ್ಷಿತಾ. ಹಾಗ ಓಕೆ, ನಿಮ್ ಬಾಯಲ್ಲಿ ಐ ಲವ್ ಯು ಅಂತ ಹೇಳ್ಸೋರ್ಗೂ ನಾನು ಬಿಡಲ್ಲ. ಮಳೆ ಬರ್ತಿದ್ರೆ ನಮ್ ಹಿಂದೆ ಬಂದಿರ್ತಿದ್ದೆ ಏನು? ನನ್ನ ಮನಸ್ಸುಗಳಾಕು ಅವನ್ನೆಲ್ಲ ಮಾಡ್ಬೇಕು ಅನಿಸ್ತಿದೆ. ನೀನ್ ಐ ಲವ್ ಯು ಅಂತ ಹೇಳೋವರೆಗೂ ಮಳೆನೆಲ್ಲ ಚಂಡಮಾರುತ ಬಂದ್ರು ಐ ಡೋಂಟ್ ಕೇರ್. ಐ ಲವ್ ಯು ಅಂತ ಹೇಳು. ಹೇಳಲ್ಲ ಸ್ವಾಮಿ. ಸ್ವಾಮಿ ಸ್ವಾಮಿ ಶ್ರೀನಾಥ ಇದೆ. ನೀನು ಐ ಲವ್ ಯು ಅಂತ ಹೇಳೋವರೆಗೂ ನಾನಿಲ್ಲಿಂದ ಹೋಗಲ್ಲ ಹೋಗಲ್ಲ ಹೋಗಲ್ಲ. ಐ ಲವ್ ಯು. ಯಾಕೋ ಬಲಗಡೆ ಕಿವಿ ಸ್ವಲ್ಪ ಕೇಳಿಸ್ತಾ ಇಲ್ಲ, ಜೋರ ಹೇಳ್ತೀಯ? ಐ ಲವ್ ಯು ಕೇಳಿಸ್ಲಿಲ್ಲ. ಐ ಲವ್ ಯು ಜೋರಾಗಿ. ಐ ಲವ್ ಯು ಐ ಲವ್ ಯು ಐ ಲವ್ ಯು. ನನಗೆಲ್ಲ ಅರ್ಥ ಆಗಿದೆ. ನನ್ನನ್ನು ನೀನು ಅಶೋಕ ಹೋಟ್ಲಲ್ಲಿ ಕರೆದಾಗ್ಲೇ ನಿಮ್ ಜೊತೆ ಒಬ್ಬ ಹುಡುಗಿ ಇರ್ಬೇಕು ಅನ್ಕೊಂಡೆ, ಆದ್ರೆ ಅವಳು ನನ್ನ ಮಗಳೇ ಅಂತ ಅನ್ಕೊಂಡಿರ್ಲಿಲ್ಲ. ನಿಮ್ಮನ್ನ ಕರ್ದ ಬುದ್ಧಿ ನೋಡಕ್ಕೆ ಒಳ್ಳೆ ಕಳ್ಳ ಕಂಡಂಗ್ ಕಾಣ್ತಾನೆ. ಪೊಲೀಸ್ಗೆ ಫೋನ್ ಮಾಡ್ಬಿಟ್ರೆ ನಾಳೆ ಸಾಯಂಕಾಲ ನನ್ನ ಮಗಳ ಬರ್ತ್ಡೇ ಪಾರ್ಟಿ ಇದೆ, ನೀನು ಬಾ. ಸರ್ ತಪ್ಪದೆ ಬಾ. ಆಶ್ರಿತಾ, ನಿಮ್ಮ ಅಪ್ಪ ಬರ್ತ್ಡೇ ಪಾರ್ಟಿ ಬಾ ಅಂತ ಕರೆದ್ಬಿಟ್ಟು ನಾನು ಬಂದಾಗ ಸ್ಕೆಚ್ ಆಗಿ ಮರ್ಡರ್ ಮಾಡ್ಸೋಣ ತಾನೆ? ಅಂದ್ರೆ ನಿಮ್ಮ ಅಪ್ಪ ಅವ್ರ ತುದಿ ಯಾಕೆ ದೊಡ್ಡದು? ನಿಮ್ಮ ಅಪ್ಪನ ಹೃದಯ ಅಷ್ಟು ದೊಡ್ಡದಾದ್ರೆ ನನ್ನ ಹೃದಯ ಎಷ್ಟು ದೊಡ್ಡದು ಗೊತ್ತಾ? ತಗೋ 20,000 ರೂಪಾಯಿ. 20,000 ರೂಪಾಯಿ ಎಲ್ಲಿತ್ತು? ಅಲ್ಲೋಡು, ಗೋಲ್ಡ್ ಮೆಡಲ್ ನ ಮಾರ್ಬಿಟ್ಟೆ. ಜೀವನದಲ್ಲಿ ಮೊದಲನೇ ಸಲ ನಾನ್ ಬೆಟ್ಟಿಂಗ್ ಅಲ್ಲಿ ಸೋಲ್ತಾ ಇರೋದು. ಇವತ್ತಿಂದ ನನ್ನ ಕಥನ ಇಷ್ಟ ಆಯ್ತು, ಇನ್ಮೇಲೆ ನಾನು ಬೆಟ್ಟಿಂಗ್ ಗೆ ಕಟ್ಟಲ್ಲ. ಲೋ ಕೃಷ್ಣ, ಇದೇನು ನಿನ್ ಫ್ರೆಂಡ್ಶಿಪ್ ಕೂಡ ಮರ್ಯಾದೆ? ನೀನೇನಾದ್ರು ಬೆಟ್ಟಿಂಗ್ ಅಲ್ಲಿ ಸೋತ್ರೆ ನಾ ಸತ್ತೋಗ್ತೀನಿ ಅಂತ ಹೇಳಿರ್ಲಿಲ್ವನ? ಹೇಳಿರ್ಲಿಲ್ವನ? ಮರ್ತು ಬಿಟ್ಟೇನೋ. ಐ ಆಮ್ ಸಾರಿ ಕಣ, ನಾನ್ ಬೆಟ್ಟಿಂಗ್ ಅಲ್ಲಿ ಗೆಲ್ಬೇಕು ಅಂತ ನಾನು ಹೋಗಿದ್ದು. ಆಶ್ರಿತ ನೋಡ್ತಿದ್ದಾಗೆ ನನ್ನ ಮನಸ್ಸು ಸೋತೋಯ್ತು. ನಾನು ಅವಳ ನಿಜವನ್ನು ಪ್ರೀತಿಸ್ತಾ ಇದ್ದೆ. ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋ ಫ್ರೆಂಡ್. ನೀನ್ ಮಾಡಿರೋ ಸಹಾಯನ ಮರೆಯೋಂತ ಮುಟ್ಟಾಳಲ್ಲ ನಾನು. ಅದಕ್ಕೆ ಬದಲಾಗಿ ನೀನ್ ಏನ್ ಬೇಕಾದ್ರೆ ಕೇಳು, ನಾನು ಕೊಡ್ತೀನಿ. ಆದ್ರೆ ಆಶ್ರಿತಂಗೆ ನಾನು ಮೋಸ ಮಾಡಲ್ಲ, ಮಾಡಕ್ಕಾಗೋದು ಇಲ್ಲ. ಈ ವಿಷಯದಲ್ಲಿ ನನ್ನ ಕ್ಷಮಿಸ್ಬಿಡು ಫ್ರೆಂಡ್. ಹಲೋ 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 ಡಾಕ್ಟರ್. ಡಿಯರ್ ಫ್ರೆಂಡ್ಸ್, ನಿಮಗೆಲ್ಲ ಒಂದು ಸ್ಪೆಷಲ್ ನ್ಯೂಸ್ ಹೇಳ್ತೀನಿ ಅಂತ ಹೇಳಿದ್ದೆ. ಅದು ಒಂದು ಕಥೆ. ದಟ್ಟ ದರಿದ್ರನಾಗಿದ್ದ ಕುಚೇಲ ಭಗವಾನ್ ಶ್ರೀಕೃಷ್ಣನ ಮನೆಗೆ ಹೋದ ಕಥೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಕೋಟ್ಯಾಧಿಪತಿಯಾದ ನನ್ನ ಮನೆ ಬಾಗಿಲಿಗೆ ದಟ್ಟ ದರಿದ್ರನಾದ ಈ ಕೃಷ್ಣ ಭಿಕ್ಷೆ ಬೇರೆ ಬಂದಿರೋದೆ
ನಾನು ನಿಮಗೆ ಹೇಳಬೇಕು ಅಂತಿದ್ದೆ ಸ್ಪೆಷಲ್ ನ್ಯೂಸ್. ತಿನ್ನೋದಕ್ಕೆ ಗತಿ ಇಲ್ಲದೆ ಹೋದ್ರು ಶ್ರೀಮಂತರ ಮನೆ ಹುಡುಗಿ ಹಿಂದೆ ಅಳಿದು ಅವಳ ಜೊತೆಗೆ ಅವಳ ಶ್ರೀಮಂತಿಕೆಯನ್ನು ಲಪ್ಟಾಯಿಸುವಂತ ಹುಡುಗರು ಈ ಕಾಲದಲ್ಲಿ ತುಂಬಾ ಜನ ಇದ್ದಾರೆ. ಈಗ ಇಲ್ಲಿಗೆ ಬಂದಿರೋ ಈ ಅನಾಥ ಕೃಷ್ಣ ಕೂಡ ಏನೂ ಅರಿಯದ ನನ್ನ ಮಗಳ ಹಿಂದೆ ನಾಯಿ ಹಾಗೆ ಅಳಿದು ಅವಳನ್ನ ತನ್ನ ಬಲೆಗೆ ಹಾಕೊಂಡಿದ್ದಾರೆ. ವಾಪಸ್ ತಗೊಂಡಿದ್ದು ಮಾತನ್ನ ನನ್ನ ಇಬ್ಬರಿಗೆ ಹೃದಯ ಕಂಡಿತು. ನಿನ್ ಮಗಳೇ ಹೊರತು ಬೆಲೆಯಿಂದರು ನಿಮ್ ಶ್ರೀಮಂತಿಗೆಲ್ಲ ಸುಖದ ಸುಮ್ಮತಿಗೆಲ್ಲ ಹುಟ್ಟಿ ಬೆಳೀತಾ ಇರೋ ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಏನಿದೆ ನಿನಗೆ ಯೋಗ್ಯತೆ? ಗಂಡು ಅನ್ನ ಯೋಗ್ಯತೆ ಇದೆ, ಹೆಂಡತಿಗೆ ಎರಡೊತ್ತು ಊಟ ಹಾಕುವ ಶಕ್ತಿ ಇದೆ, ರೇಷ್ಮೆ ಸೀರೆ ಕುಡಿಸೋಕೆ ಆಗದೆ ಹೋದ್ರು ಕಾಟನ್ ಸೀರೆ ಕುಡಿಸೋಷ್ಟು ತಾಕತ್ತಿದೆ, ಆಸ್ತಿ ಅಂತಸ್ತಿನ ಸುಖ ಕೊಡಕ್ಕೆ ಆಗದೆ ಹೋದ್ರು ಪ್ರೀತಿ ಮನಸ್ಸಿಂದ ಸುಖ ಕೊಡೋ ಚೈತನ್ಯ ಇದೆ. ನನ್ನ ಮಗಳನ್ನ ಪ್ರೀತಿಸ್ತಿ ಅನ್ನೋದಕ್ಕೆ ಏನೋ ಪ್ರೂಫ್. ಏನ್ ಪ್ರೂಫ್ ಬೇಕು? ನಾ ಹೇಳಿದ್ದನ್ನ ಮಾಡ್ತೀಯಾ? ನಿಮ್ಗೋಸ್ಕರ ಅಲ್ಲದೆ ಹೋದ್ರು ಆಶ್ರಿತರಿಗೋಸ್ಕರ ನನ್ನ ಪ್ರಾಣ ಬೇಕಾದ್ರೆ ಕೊಡ್ತೀನಿ. ಕೃಷ್ಣನ ತಪ್ಪಿಗೂ ಬಿಡಿ, ಅವ್ರು ತುಂಬಾ ಒಳ್ಳೆಯವರು, ನಾನು ಅವ್ರನ್ನ ಪ್ರೀತಿಸ್ತೀನಿ. ಸುಮ್ಮನೆ ಮನೇನು ಇವನ್ ನಿಜವಾಗ್ಲೂ ಪ್ರೀತಿಸೋದು ನಿನ್ನ ಇಲ್ಲ ನನ್ನ ಶ್ರೀಮಂತಿಕೆನ ಅನ್ನೋದು ಇಲ್ಲೇ ಈಗಲೇ ತೀರ್ಮಾನ ಆಗ್ಬೇಕು. ಕೃಷ್ಣ ಇದು ಖಾಲಿ ರಿವಾಲ್ವರ್, ಇದರಲ್ಲಿ ಒಂದೇ ಒಂದು ಬುಲೆಟ್ ಹಾಕ್ತೀನಿ, ನಿನಗೆ ಮೂರು ಅವಕಾಶ ಕೊಡ್ತೀನಿ. ಅದಕ್ಕೆ ಬಂದ್ರೆ ನೀವು ನನ್ನ ಮಗಳನ್ನ ನಿಜವಾಗ್ಲೂ ಪ್ರೀತಿಸ್ತಿದ್ಯಾ ಅಂತ ಅರ್ಥ, ಇಲ್ಲ ಅದು ನಿನ್ನ ದುರಾದೃಷ್ಟ. ಶೂಟ್ ಮಾಡ್ಕೊ. ಡೋಂಟ್ ವರಿ ಆಶ್ರಿತ, ನಮ್ಮಿಬ್ಬರ ಪ್ರೇಮದ ಹೈಲೈಟ್ ಮುಂದೆ ನಿಮ್ಮ ಅಪ್ಪನ ಪ್ರೆಸ್ಟೀಜ್ ಬುಲೆಟ್ ನಮ್ಮನ್ನೇನು ಮಾಡಕ್ಕಾಗಲ್ಲ. ಅಂತ ತಿಳ್ಕೊಂಡಿಯಮ್ಮ, ಇವತ್ತು ನಿನ್ನ ಹುಟ್ಟದಮ್ಮ, ಕೃಷ್ಣ ನಿನ್ನ ಪ್ರೀತಿಸ್ತಿರೋ ವಿಚಾರ ನನಗೊಬ್ಬಂಗೆ ಅಲ್ಲ ಎಲ್ರಿಗೂ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಈ ತರ ವರಪರೀಕ್ಷೆ ಇಟ್ಟಿದ್ದೆ. ಅದೇ ಪರವಾಗಿ ಕೊಡೋನು ಹೇಳಿ, ಇದರಲ್ಲಿರೋದು ಡಮ್ಮಿ ಬರುತ್ತಮ್ಮ. ಕೃಷ್ಣ ಚಿಕ್ಕ ವಯಸ್ಸಲ್ಲಿ ನಾನು ಅನಾಥನಾಗಿದ್ದೆ, ನನ್ನ ಮಗಳು ಒಬ್ಬ ಅನಾಥನ ಕೈ ಹಿಡಿಬೇಕು ಅಂತ ಆಸೆ ಪಡ್ತಿದ್ದೆ, ಆದ್ರೆ ಏಳು ನಾನು ಹುಡ್ಕೋದಕ್ ಮುಂಚೆನೆ ನಿಮ್ಮನ್ನು ಹುಡ್ಕೊಂಡ್ಬಿಟ್ಟಿದ್ದಾಳೆ. ಅಲಿ ಅಂದ್ರೆ ಹೇಗಿತ್ತು ನನ್ನ ಆಕ್ಟಿಂಗ್? ಸೂಪರ್. ಕಮಾನ್ ಬೇಬಿ ಗಿವ್ ಯುವರ್ ಹ್ಯಾಂಡ್. ನೀವಿಬ್ರು ಮದುವೆ ಮಾಡ್ಕೊಂಡು ಝಾಮ್ ಝಾಮ್ ಅಂತ ಹನಿಮೂನ್ ಹೊರಟ್ ಬನ್ನಿ. Mm-hmm.
ಏನೋ ವ್ಯವಸ್ಥೆ ಮಾಡ್ತಿದ್ರಾ ಇಲ್ವಲ್ಲ ನನ್ನ ವ್ಯವಹಾರದ ಜವಾಬ್ದಾರಿ ಎಲ್ಲ ನೀವು ವಹಿಸಿದ ಮೇಲೆ ನನಗೇನು ವ್ಯವಸ್ಥೆ ನಿಶ್ಚಿಂತೆಯಾಗಿದ್ದೀನಿ ನಾನು ಜೋಕ್ ಮಾಡ್ಲಿಲ್ವಲ್ಲ ನಾನು ಸುಮ್ಮನೆ ತಮಾಷೆ ನಿಟ್ಟೆ ಏನು ವಿಷಯ ಮಾವ ನಾನು ನೋಡಿದ್ರೆ ನಿಮ್ಗೇನು ಅನ್ಸುತ್ತೆ ನನಗೇನು ಅನ್ಸಲ್ಲ ಆದ್ರೆ ನನ್ನ ಮಗಳ ತಲೆನ ಮಾತ್ರ ಯದ್ವಾ ತದ್ವಾ ಕೆಡಿಸ್ಬಿಟ್ಟಿದ್ಯಾನು ಅಂದ್ರೆ ನಾನು ತಪ್ಪಿರೋದಂತ ನಿಮ್ಮ ಅಭಿಪ್ರಾಯ ನೋ ಮಗನಿಗಿಂತ ಹೆಚ್ಚಾಗಿರೋ ಅಳಿಯ ಸಿಕ್ಕದ್ನಲ್ಲ ಅಂತ ಅಭಿಮಾನ ಥ್ಯಾಂಕ್ ಯು ನಾನೇನ್ ಸಜೆಷನ್ ಕೊಟ್ರು ನೀವು ತಗೋತೀರಲ್ಲ ಪ್ಲೇಟ್ ಹಾಕ್ಬೇಡಿ ಅಲ್ಲಿ ಅಂದ್ರೆ ಅದೇನ್ ಹೇಳ್ಬೇಕು ಅಂತಿದ್ದೀರಿ ನೇರವಾಗಿ ಹೇಳಿ ನೀವು ರೇಗಲ್ಲ ಬಿ ಪಿ ರೈಸ್ ಮಾಡ್ಕೊಳ್ಳಲ್ಲ ಅಂತ ಪ್ರಾಮಿಸ್ ಮಾಡಿ ಹೇಳ್ತೀನಿ ಕಂಡೀಷನ್ಸ್ ಬೇರೆನಾ ಆಯ್ತು ಪ್ರಾಮಿಸ್ ಮಾಡಿದಿರಿ ಇವಾಗ ಹೇಳಿ ಒಂದ್ ನಿಮಿಷ ನಮಸ್ಕಾರ ಸರ್ ಮಾವ ಕೋಪ ಮಾಡ್ಕೊಳ್ಳಲ್ಲ ಬಿ ಪಿ ರೈಸ್ ಮಾಡ್ಕೊಳ್ಳಲ್ಲ ಅಂತ ಮಾತು ಕೊಟ್ಟಿದ್ರ ಬರೀ ಕೋಪ ಅಲ್ಲ ಅಲ್ಲಿ ಅಂದ್ರೆ ಇವ್ ಮಾಡಿರೋ ನಂಬಿಕೆ ದ್ರೋಹ ನೆನೆಸ್ಕೊಂಡ್ರೆ ರಕ್ತ ರಕ್ತ ಕುದಿಯತ್ತೆ ಕೂಲ್ ಡೌನ್ ಕೂಲ್ ಡೌನ್ ಮಾವ ನಿಮ್ಮ ಹಳ್ಳಿಯ ಮೈ ಮೇಲೆ ಹರಿತಿರೋ ರಕ್ತದ ಒಂದೊಂದು ಹನಿನು ಈ ಒಂದು ರೂಮ್ದಲ್ಲಿದೆ ಏನ್ ಹೇಳ್ತಾ ಇದೀರಿ ಅಣ್ಣಂದ್ರೆ ಹೌದು ಮಾವ ಇವನು ನನ್ನ ಆತ್ಮೀಯ ಗೆಳೆಯ ನಾನು ನಿಮ್ಮ ಮಗಳ ಕೈ ಹಿಡಿದು ನಿಮ್ಮ ಒಳ್ಳೆ ಆಗೋದಕ್ಕೆ ಏನೇ ಕಾರಣ ಏನೋ ಬ್ಯಾಡ್ ಟೈಮ್ ತಪ್ಪು ಮಾಡ್ಬಿಟ್ಟ ಆ ತಪ್ಪಿನ ಕ್ಷಮಿಸೋ ದೊಡ್ಡ ಗುಣ ನಿಮ್ಮಲ್ಲಿದೆ ಪ್ಲೀಸ್ ಮಾವ ದಯವಿಟ್ಟು ನನಗೋಸ್ಕರ ಅವನ ಕ್ಷಮಿಸ್ಬಿಡಿ ಆಲ್ರೈಟ್ ಥ್ಯಾಂಕ್ ಯು ದಯವಿಟ್ಟು ನಿಮ್ಗೆ ಕ್ಷಮಿಸಿ ಸರ್ ಇವತ್ತಿಂದ ಕಷ್ಟಪಟ್ಟು ದುಡಿದು ಒಂದೇ ಬದುಕ್ತೀನಿ ಇವತ್ತಿಂದ ನಿನ್ ಜೀವನದಲ್ಲಿ ಒಳ್ಳೆ ಟ್ವಿಸ್ಟ್ ಎಲ್ಲ ತಂದೆ ಸರ್ ಇದು ಒಂದು ಟ್ವಿಸ್ಟ ಕಥೆಯಲ್ಲಿ ಇನ್ನ ಏನೇನು ಟ್ವಿಸ್ಟ್ ಬರುತ್ತೋ ಹಾಸ್ಪಿಟಲ್ ಸರ್ ಸ್ವಲ್ಪ ಹೆಲ್ಪ್ ಮಾಡಿ ಸರ್ ಪ್ಲೀಸ್
ಯಾರಿಗೆ ಯಾವಾಗ ಯಾವಾಗ ಏನು ಕೊಡಬೇಕು ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ಮೂರ್ನಾಲ್ಕು ದಿನದ ಊಟ ತಿಂಡಿ ಬಿಟ್ಟು ಅದನ್ನೇ ನೆನೆಸ್ಕೊಂಡು ಕೂತ್ಕೊಂಡು ಬರ್ತಾ ಇದ್ರೆ ಏನ್ ಪ್ರಯೋಜನ? ನೋಡಿದ್ರಲ್ಲ ಕೆಟ್ಟ ಸುತ್ತ ಹೇಳ್ಕೊಂಡು ಬರ್ತಿದ್ರಿ. ಎಷ್ಟು ಸಲ ಹೇಳಿದ್ದೀನಿ ನಾನು ಟಿವಿ ನನ್ನ ತಗೊಂಡು ಹೋಗಬೇಡ, ಬೇಕಾದ್ರೆ ಕಾರ್ ತಗೊಂಡೋಗಂತ. ನನ್ನ ಮಾತು ಕೇಳ್ತೀನಿ ನೀನು? ಅದು ಯಾವನ ಕೆಲಸಕ್ಕೆ ಬಾರ್ದನ್ನು ಹುಡ್ಕೋತಾ ಈ ರೀತಿ ಅನಾಹುತ ಮಾಡ್ಕೋತಾನೆ ಇರು. ಅವನು ಜನದಲ್ಲಿ ಸಿಗಲ್ಲ, ನೀನು ಅವ್ನು ಹುಡ್ಕೊಂಡು ಬಿಡಲ್ಲ. ಇಲ್ಲಪ್ಪ, ಖಂಡಿತ ಸಿಕ್ಕೇ ಸಿಗ್ತಾರೆ. ಸರ್, ಅವನು ಯಾರು ಅಂತ ನಾನು ಸ್ವಲ್ಪ ಹೇಳಿ, ಎಲ್ಲೇ ಇದ್ರು ನಾನು ಹುಡ್ಕೊಂಡು ಕರ್ಕೊಂಡ್ಬಿಡ್ತೀನಿ. ಅವನೇನ್ ಸಿಗ್ತಾನೆ ಬಿಡಪ್ಪ, ನೀನು ಬೇರೆ ಒಂಥರ ಹುಚ್ಚುಚ ಮಾತಾಡಲ್ಲ. ನನಗಂತೂ ನೆಮ್ಮದಿನೂ ಇಲ್ಲ. ನಿಶ್ಚಿಂತೆಯಿಂದ ದೇವಪಾದ ಸೇರ್ಬಿಟ್ಲು, ನನಗೂ ಮೈ ತುಂಬಾ ಕಾಯಿಲೆ. ಈ ಪರಿಸ್ಥಿತಿ ಅವನು ಎಲ್ಲಿಂದ ಹುಡುಕ್ಲಿ? ಸರ್, ನೀವು ಬೇಜಾರು ಮಾಡ್ಕೊಳ್ತೆ, ಅವನು ಯಾರು ಅಂತ ನನ್ಗೆ ಹೇಳಿ. ನಿಮ್ಗೋಸ್ಕರ ಎಷ್ಟೇ ಕಷ್ಟ ಆದ್ರೂ ನಾನು ಹುಡುಕ ಪ್ರಯತ್ನ ಮಾಡ್ತೀನಿ. ನೋಡಪ್ಪ, ನೀವೇ ಹುಡುಗ. Which you can go back to your classes. Krishna, third B. Factory ಲಾ ಬೆಂಕಿ ಅನಾಹುತದಲ್ಲಿ ನಿಮ್ ತಂದೆ ತಾಯಿ ಇಬ್ರು ಸತ್ತು ಹೋಗಿದ್ದಾರೆ. ಸ್ಕೂಲ್ ಫೀಸ್ ಕಟ್ಟಕ್ಕೆ ನಿಮ್ ಕಡೆ ನೀಟ್ ಯಾರೂ ಇಲ್ಲ. Children, now you go back to your classes. ಅಂತದಾ ಕೃಷ್ಣ, ನನ್ನ ತಂದೆ ಹೇಳಿ ನಿಮ್ ಸ್ಕೂಲ್ ಫೀಸ್ ಕಟ್ಟಿಸ್ತೀನಿ. ಅದು ಹಲೋ, ನಾನು ಸುಂದರ್ ರಾಜ್ ಮಾತಾಡ್ತಿರೋದು. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಾಳೆಯಿಂದ ಕೃಷ್ಣ ಫೀಸ್ ಅನ್ನ ನಾನೇ ಕೊಡ್ತೀನಿ. ಸರಿ ಸರ್. ಆ ಹುಡುಗ ಎಲ್ಲಿವರೆಗೂ ಓದ್ತಾನೋ ಅಲ್ಲಿವರೆಗೂ ಓದಿಸ್ತೀನಿ. ನೀವು ಅವನ್ನ ಅಡ್ಮಿಟ್ ಮಾಡ್ಕೊಳ್ಳಿ. ಓಕೆ ಸರ್. ಚೆಕ್ ಕಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಪೂಜ್ಯ ರಾಘವೇಂದ್ರಾಯ ಸುಖಾಂಬಯ ರಮೇಶ್ನ ಶಶಿ ವರ್ಣಾಂ ಚತುಃಪ್ರಭಂ ಪ್ರಸನ್ನ ವದನಂ ಜಾಯ ಸರ್ವ ವಿಘ್ನೋಪಶಾಂತೇ. ಹಾ ಬಂದ್ರು ಕುಕುಮನೆ ಕಳಿತೀನಿ. ಅಯ್ಯೋ ಸಾಕ.
ವ್ಯಾಪಾರ ಸಲುವಾಗಿ ನಾನು ನನ್ನ ಮಗಳು ಬಾಂಬೆ ಹೊರಟೋದ್ವಿ. 8 ವರ್ಷ ಅಲ್ಲೇ ಇದ್ವಿ. ಮತ್ತಿದೇ ಊರಿಗೆ ಬಂದ್ವಿ. ಅಷ್ಟಲ ಹುಡುಗ ಕಾಲೇಜ್ ವಿದ್ಯಾಭ್ಯಾಸ ಮುಗಿಸಿ ಹಾಸ್ಟೆಲ್ ಬಿಟ್ಟು ಹೊರಟಾಗಿದ್ದ. ಈಗ ಅವನು ಬದುಕಿದಾನು ಸತ್ತಿದಾನು ಏನು ಗೊತ್ತಿಲ್ಲ. ಅಲ್ಲಯ್ಯ ಅವನ ಕಾಲೇಜ್ ಹೋಗೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದು ನನ್ನನ್ನ. ಒಂದು ಸಲ ಬಂದು ನೋಡ್ಬೇಕು ನಾವು ಬರಿಗಿನಲ್ಲ ಬರ ಅವನಿಗೆ. ಈಸ್ ಅನ್ ಅನ್ಗ್ರೇಟ್ಫುಲ್ ಫೆಲೋ. ಕೃತಜ್ಞತೆ ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲ ಅವನಿಗೆ. ಸಲ ನಮ್ಮ ಮುಂದೆ ನಮ್ಮ ಗಂಡಿನ ತಾಯ್ಬೇಡಿ. ನೋಡಿದೀನ ಅವನ ಬಗ್ಗೆ ಒಂದು ಮಾತಾಡಿದ್ರೆ ಸಾಕು ಇವರಿಗೆ ಮುಗಿಂತಿದ್ದೇನೆ ಕೋಪ. ಒಂದು ವೇಳೆ ಆ ಹುಡುಗ ನಿಮ್ಮನ್ನು ಮರ್ತುಬಿಟ್ಟಿದ್ರೆ ಕೃಷ್ಣ ನನ್ನ ಮರೆಯೋಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಆ ಹುಡುಗ ಬೇರೆ ಮದುವೆ ಆಗಿದ್ರೆ ನಾನು ಆತ್ಮಹತ್ಯೆ ಮಾಡ್ಕೋತೀನಿ. ಇನ್ಕಮ್ ಟ್ಯಾಕ್ಸ್ ಯಾರ ಹೆಸರು ಕಟ್ಟಿದ್ದೀರಾ? ಸುಂದರ ಅವರ ಹೆಸರಿಗೆ. ಏನ್ ಸರ್ ಹೀಗೆ ಹೇಳ್ತಾ ಇದ್ರ? ಅದನ್ನ ನಾನು ಹೆಸರು ಮಾಡಿ ಕಟ್ಟಿರೋದು. ಅವರ ಹೆಸರು ಶ್ರೀಮಂತ್ ರಾವ್ ಅಲ್ವ ಸರ್? ಶ್ರೀಮಂತ್ ರಾವ್. ಮಿಸ್ಟರ್ ಕೃಷ್ಣ ಅವರು ಆಲ್ರೈಟ್? ಐ ಆಮ್ ಆಲ್ರೈಟ್. ಯಾಕೆ ಇಷ್ಟೊಂದು ನರ್ವಸ್ ಆಗಿದ್ದೀರಾ? ನಾವು ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಕ್ ಬಂದಿಲ್ಲ, ನಾವು ಆಡಿಟರ್ಸ್. ನೀವ್ಯಾಕೆ ಬಂದಿದ್ದು? ಏನ್ ಸರ್ ಹಿಂಗ್ ಕೇಳ್ತಾ ಇದ್ರ? ನಾವು ನಿಮ್ ಕಂಪನಿ ಆಡಿಟ್ ಮಾಡಕ್ ಬಂದಿದ್ದೀವಿ ಸರ್. ಪ್ರೊಸೀಡ್. ಮಿಸ್ಟರ್ ಕೃಷ್ಣ, ಆ ಫ್ಲವರ್ ಇಂಡಸ್ಟ್ರೀಸ್ ಫೈಲ್ ಸ್ವಲ್ಪ ಕೊಡ್ತೀರಾ? ಕೊಡ್ತೀನಿ. ಮಕ್ಕಳಂದು ಸರ್ ಅವ್ರ ಫ್ಲವರ್ ಪಾಟ್ ಅಂತ ತಂದ್ಕೊಡು. ಏನ್ ಸರ್ ನೀವು, ನಾವು ಫ್ಲವರ್ ಇಂಡಸ್ಟ್ರೀಸ್ ಫೈಲ್ ಕೇಳಿದ್ರೆ ನೀವು ಹೂವಿನ ಕುಂಡ ತನ್ನಿ ಅಂತ ಹೇಳ್ತಿದ್ರಾ? ಮೈ ಡಿಯರ್ ಜೆಂಟಲ್ಮನ್, ನಮ್ ಬಾಸ್ಗೆ ತುಂಬಾ ಸ್ಟ್ರೈನ್ ಆಗಿದೆ. ಪಾರ್ಟ್ ಟೈಮ್ ವರ್ಕ್ ನಾಳೆ ಇಟ್ಕೊಳ್ಳೋಣ ಪ್ಲೀಸ್. ಎಂತೆಂತ ಅಸಾಧ್ಯವಾದ ಪ್ರಕರಣಗಳೆಲ್ಲ ಗೆದ್ಬಿಡ್ತಾ ಇದೆ. ಇವತ್ತು ನೋಡಿದ್ಯಾ, ನಿಮ್ಗೆ ಗೊತ್ತಿಲ್ದಿರೋ ಹಾಗೆ ಆ ದೇವರು ನಿನ್ನ ಹತ್ರ ಬೆಟ್ಟಿಂಗ್ ಕಟ್ಬಿಟ್ಟ. ಹೇಗಿದ್ರು ಕೃಷ್ಣ ಅಂತ ಹೆಸರು ಇಟ್ಕೊಂಡಿದ್ಯಾ. ರುಕ್ಮಿಣಿ ಸತ್ಯಭಾಮ ಹಾಗೆ ಇಬ್ಬರಂತಿನೂ ಮೇಂಟೈನ್ ಆಗ್ಬಿಡು. ಕೃಷ್ಣ ಆಗ್ಲೇ ಕಲ್ಪನಾ ಲೋಕಕ್ಕೆ ಹೋಗಿ ಬಂದ್ಬಿಟ್ಯಾ. ದೇವರೇ ನಿನ್ ಕಾಪಾಡ್ಬೇಕು. ಇದೇನು ನೀವಿಲ್ಲಿ? ನಾನು ಅಯ್ಯೋ ನಾವೇ ಕೇಳಿ ಬಂದೆ. ನೀವು ಯಾಕೆ ಇಲ್ಲಿ ಬಂದಿದ್ದೀರ ಅಂತ ನಾನು ಹೇಳ್ತೀನಿ. ಆಕ್ಸಿಡೆಂಟಲ್ ಆದ ನಮ್ಮ ಭೇಟಿ ಮನೆವರೆಗೂ ಬಂತು. ಈಗ ನನ್ನ ಹಾರ್ಟ್ ಒಳಗೆ ಹೋಗ್ಬೇಕು ಅಂತ ಬಂದಿದ್ದೀರಾ ಅಲ್ವಾ? ಅಯ್ಯೋ ದಯವಿಟ್ಟು ತಪ್ಪಿಸ್ಕೋಬೇಡಿ, ನಾನು ಅದಕ್ಕೋಸ್ಕರ ಬರಲಿಲ್ಲ. ನನಗೆ ಗೊತ್ತಪ್ಪ ನೀನು ಯಾಕೆ ಬಂದಿದ್ಯಾ ಅಂತ. ಅಪ್ಪ ಸುಮ್ಮ ಸುಮ್ಮನೆ ಇಲ್ಲಿದೆಲ್ಲ ಕಲ್ಪನೆ ಮಾಡ್ಬೇಡ. ನೋಡಮ್ಮ, ಮದುವೆ ವಯಸ್ಸು ಬಂದಿರೋ ಮಗಳು ಮನೇಲಿ ಇದ್ರೆ ಹೆತ್ತರದ್ರ ಕಲ್ಪನೆನೇ ಅದಮ್ಮ. ನೋಡಿ, ನಾನು ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಏನೋ ಚಿಕ್ಕ ವಯಸ್ಸಲ್ಲಿ ಹುಡುಗ ಅಂತ ನಡೆದ ಮದುವೆನ ಬೊಂಬೆ ಆಟ ಅಂತ ಬರ್ತು ನಿಮ್ ತಂದೆ ತೋರಿಸಿದ ಹುಡುಗನ ಮದುವೆ ಮಾಡ್ಕೊಂಡು ಸುಖವಾಗಿರಿ. ತಪ್ಪೇನಮ್ಮ ಇದೆ? ನೋಡಮ್ಮ, ನಿಮ್ ನನ್ ಕೈಯಲ್ಲಿ ತಡ್ಕೊಳಕ್ ಸಾಧ್ಯನೇ ಇಲ್ಲ. ನಾನು ಯಾವಾಗ ನೋಡ್ಕೊಂಡು ಬಂದಿದ್ದೀನಿ. ಅವ್ರ ಗೊತ್ತಿಲ್ಲ ಮಗ, ಹುಡುಗನು ಚೆನ್ನಾಗಿದ್ದಾನೆ, ಬೇಕಾದಷ್ಟು ಆಸ್ತಿ ಇದೆ, ಒಳ್ಳೆ ಮನೆತನ ಕೂಡ. ನಾನು ಅವ್ರ ಮಾತು ಕೊಟ್ಟು ಬಂದಿದ್ದೀನಿ, ನೀನು ಒಪ್ಕೊಳ್ಳೇಬೇಕು. ಆದಷ್ಟು ಬೇಗ ಮುಹೂರ್ತ ಆರಿಸ್ಬಿಡ್ತೀನಿ.
ನಾನು ಕೃಷ್ಣನ ಹೆಂಡತಿ ಅವನ್ನ ಬಿಟ್ಟು ಈ ಜಗದಲ್ಲಿ ಬೇರೆ ಯಾರು ಮದುವೆ ಆಗೋದಿಲ್ಲ ನೀವೇನಾದ್ರೂ ಹಠ ಹಿಡಿದ್ರೆ ಈ ಮುಹೂರ್ತ ಇಳಿಸೋದು ನನ್ನ ಮದುವೆಗಲ್ಲ ನನ್ನ ತಿಥಿಗೆ is in critical condition nala belige varugo yenu helakagodilla ee yaro avarna kandita disturb maadbedi samadhana maadbedi nim tande yenu agodilla nee maadira upkarakke tumba thanks nee nodi nanna appa nodkottene nim avarna bitta hogodike nan manasuk tumba kashta aagtade matte nale bartini taradra मन से कृष्ण नोड़े हीगाड़ते अभियंद्र अश्विता अभियंद्र बंद्रो याकिट्री निम्गोसर का नाविबू सुस्त बनी ऊट मेनिबू ऊट मिले ನನಗೋಸ್ಕರ ಕೈ ಬಿಡ್ತಾರೆ ನಾನು ಅಂತ ಹೇಳಿಲ್ಲೋ ಮಾವ ಹಸಿವ ಪ್ರಕೃತಿ ಆದ್ರೆ ಗಂಡಿನ ಜೊತೆ ಊಟ ಮಾಡೋದು ಸಂಸ್ಕೃತಿ ಹಸಿವ ಪ್ರಕೃತಿ ಆದ್ರೆ ಹಸಿವ ಪ್ರಕೃತಿ ಅಲ್ಲಿಂದ ಏನ್ ಯೋಚನೆ ಮಾಡ್ತಾ ನಿಂತ್ಬಿಟ್ರಿ ನೀವು ಹೋಗಿ ಮಾತಾಡ್ತಾ ಹಾಕು ಆಗ್ಲಿ ಬನ್ನಿ ಅಲ್ಲಿ ಅಂದ್ರೆ ನಿಮ್ಗೋಸ್ಕರ ಕಾದು ಕಾದು ಹೊಟ್ಟೆ ಎಲ್ಲ ಚುರುಚುರು ಅಂತದೆ ಬನ್ನಿ 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 ಕೂತ್ಕೊಳ್ಳಿ ओ आज बड़स बढ़िया खुद को सुम्ने कुकट्री ऊट मी या ऊट मा इन इनमु इनमु या ऊट मे सरी अयो नमेल प्रीति विश्वास इटे नानवे हेद्रो आवेली अयो दूर कृष्ण मुंदे मूले नायता कित सा सोल्यूशन रईत नीनको नीनकोड़ी मद्लू मद्वे आगे नानु नन रईटे बे नमफ्टे मद्दारोल्यूशन
ಅಯ್ಯೋ 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 ನಿಮ್ ಕೈ ಸೇರೋಗ ನನ್ ಭಾಗದ ಕಾಲು ಹೊಡಿತೇನೆ ನಾನು ನಿಮ್ ಭಾಗದ ಕೆನ್ನೆ ಹೊಡಿತೀನಿ ಅಯ್ಯೋ 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 ನಿಮ್ ಬಾಯಿ ಮನೆ ಹಾಕ ನನ್ ಭಾಗದ ಕೆನ್ನೆ ಹೊಡಿತೇನೆ ಅಯ್ಯೋ ನಿಮ್ ಬರ್ಬಾರ ದೊಡ್ಡ ರೋಗ ಬಂತು ನಿನ್ನ ಚಾಪೆ ಸುತ್ಕೊಂಡು ಹೋಗ ಅಯ್ಯೋ 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 ನಿಮ್ ಬಾಯಿ ಬತ್ತಿ ಕಣ ಅಯ್ಯೋ ಚಿನ್ನಾನೆ ಕಿಶ್ಚರ ಕಿವಿ ಹಿಡ್ತೇನೆ ಅಯ್ಯೋ ಏನ್ ಮಾಡ್ಕೊಳ್ತೀಯಾ ಎಷ್ಟು ಅಹಂಕಾರ ನಿಮಗೆ ಕಾಲು ಹಾಕ್ತೀನಿ ಅಯ್ಯೋ ಅಯ್ಯೋ ದರ್ವೇಸಿ ನನ್ ಕಾಲ್ ತೊಳಿತೀಯಾಕಿಸ್ಕೊಂಡ್ರಿ ನಾನು ಅಂದಿದ್ದು ಅವನು ಅಂತ ನಿನ್ಗೆಲ್ಲೋ ಅವಳು ಅಂತ ಕೇಳಿಸ್ಬಿಟ್ಟಿದೆ ಏನ್ ಕನಿಸ್ಬಿಟ್ಟು ಅದು ಬೆಳಿಗ್ಗೆ ಆಫೀಸ್ ಅಲ್ಲಿ ಮಕ್ರಂದ ಕಿರಿಕ್ ಮಾಡಿದ್ದಲ್ಲ ಅದನ್ನೇ ಕನ್ವರ್ಸ್ಕೊಂತಾ ಇದ್ದೆ ಯಾಕೆ ಏನೇನು ಕೆಟ್ಟ ಕೆಟ್ಟ ಮಾತಾಡ್ತಾ ಇದ್ಯಾ ಲೋಫರ್ ನನ್ ಮಗನೇ ಒಳಗಡೆ ಬರ್ಬೇಕಾದ್ರೆ ಭಾಗ ತಟ್ಬಿಟ್ಟು ಒಳಗಡೆ ಬರ್ಬೇಕಂತ ಗೊತ್ತಿಲ್ಲ ನಿಮಗೆ ಊರೇನೆ ಬಾಕ್ ಹಾಕಿರ್ಲಿಲ್ಲರ ಬುದ್ಧಿ ಅಮ್ಮವ್ರು ಬೇರೆ ಹಾಲು ಕುಡ್ದಿರ್ಲಿಲ್ವಲ್ರ ಅದಕ್ಕೆ ಕೊಡೋಣ ಅಂತ ತಂದುನ್ರ ತಗೊಳ್ರ ಅಲ್ಲಿ ಇಟ್ಬಿಟ್ಟು ಆಚೆ ಹೋಗೋ ಸಾರಿ ಅರ್ಷಿತ ಅವನ ಮೂಂಡೆಲ್ಲ ಹಾಳು ಮಾಡಿ ಹಾಕಿ ಬರ್ಸೋದು ಗೊತ್ತು ಬಾಬಾ 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 ಬಾಬ
ಬಾಗಿಲವರೆಗೂ ಬಂದು ಹಾಗೆ ವಾಪಸ್ ಹೋಗ್ಬಿಟ್ಟ. ಯಾಕೆ ಹೋದ ಗೊತ್ತಾ ಸರ್? ಇನ್ನು ನಿಮ್ಮಿಂದ ಆಗ್ಬೇಕಾದ ಕೆಲಸ ಬೇಕಾದಷ್ಟಿದೆ. ಅದಕ್ಕೆ ಇನ್ನೇನಿಲ್ಲಪ್ಪ, ನನ್ನ ಮಗ ಮದ್ವೆನ ಕಣ್ ತುಂಬಾ ನೋಡಬೇಕು. ನನ್ನ ಮೊಮ್ಮಗ ಅವನ ಕಾಲಿಂದ ನನ್ನ ಎದೆಗೆ ಒದಿಬೇಕು. ಆ ಆಸೆನ ದೇವರು ಜನರು ಈಡೇರಿಸ್ತಾನಲ್ವೋ? ಖಂಡಿತ ನೆರವೇರಿಸ್ತಾನೆ. ನಿಮ್ ಮೊಮ್ಮಗ ಬರೀ ಎದೆಗೆ ಒದಿಯೋದಲ್ಲ, ನಿಮ್ ತಲೆ ಮೇಲೆ ಇದನ್ನು ಮಾಡ್ತಾನೆ. ನನ್ ಪರ್ಸನಲ್ ಲೈಫ್ ನೀವ್ ಎಂಟ್ ಆಗ್ಬೇಡಿ. ನನಗ್ ಮಗು ಅಂತ ಆದ್ರೆ ಅದು ನಮಗ್ ತಾಳಿ ಕಟ್ಟಿರೋ ಕೃಷ್ಣ. ಏನ್ರಿ ನೀವು, ಏನೋ ಚಿಕ್ಕ ವಯಸ್ಸಲ್ಲಿ ತಾಳಿ ಕಟ್ಟು ಓಡೋದು? ಯಾವ ನೋಫರ್ ನನ್ ಮಗ, ಲಫನ್ ನನ್ ಮಗ, ಅಲ್ಕಾ ನನ್ನ ನೆನ್ಸ್ಕೊಂಡು ನೀವ್ ಕೊರ್ಗದಲ್ದೆ ನಿಮ್ ತಂದನ್ನು ಕೊರ್ಗಿಸ್ತಾ ಇದ್ರಲ್ಲ. ಯು ಬ್ಲಡಿ ಫೂಲ್, ನೀನಾರ ನನ್ ಗಂಡನ್ ಬಯ್ಯಕ್ಕೆ? ಎಷ್ಟು ದಿವಸ ಕುತ್ಕೆಯಲ್ಲಿ ತಾಳಿ ಇಟ್ಕೊಂಡು ನೆಮ್ಮದಿನ ಹಾಳು ಮಾಡ್ಕೊಂಡು ಶೌರ್ಯ ಯಾರಿಗೋಸ್ಕರ ನೀವು ಕಾಯ್ತಾ ಇದ್ರು? ಆ ಕೃಷ್ಣ ನಾನೇ. ಇದು ಸತ್ಯ. ಅಪ್ಪ ಇವನ್ ಮಾತು ನಂಬೇಡಿ. ನನ್ನ ಸೇರಿಸಿ ನಿಮ್ ಮಾತನೆಲ್ಲ ಹೊಡೆಯೋದಕ್ಕೆ ಪ್ಲಾನ್ ಮಾಡಿ ಸ್ಕೀಮ್ ಹಾಕಿದ್ದಾನೆ. ಇವನೇ ಆ ಕೃಷ್ಣ ಆಗಿದ್ದಿದ್ರೆ ಅವತ್ತೆ ಅವತ್ತೆ ಯಾಕೆ ಹೇಳ್ಬಾರ್ದಾಗಿತ್ತು? ಇಂಥವನ್ನೆಲ್ಲ ಒಳಗೆ ಸೇರಿಸಿದ್ದು ನಮ್ದೇ ತಪ್ಪಪ್ಪ.
ಕೃಷ್ಣ ಕೆಲಸ ಮಾಡಬೇಕು ನೀನೇ ಆ ಕೃಷ್ಣನ ವಿಷಯನ ಅವತ್ತು ಮಕ್ಕಳಿಗೆ ಹಾಕೊಂಡು ನೀನು ಅವ್ರಿಗೆ ತಲೆ ಕೊಡ್ತೀನಿ ಇವತ್ತು ಅಳಿ ಅಂದ್ರೆ ಏನು ಇಷ್ಟೊತ್ತಲ್ಲಿ ಟ್ರಿಮ್ ಮಾಡಿ ಡ್ರೆಸ್ ಹಾಕೊಂಡು ಹೊರಟಿದ್ದೀರಲ್ಲ ಅದು ಮಾವ ನಿಮಗೆ ಹೇಳ್ದೆ ಒಂದು ತಪ್ಪು ಕೆಲಸ ಮಾಡಿಬಿಟ್ಟಿದ್ದೀನಿ ತಪ್ಪ ನೀವು ಗಾಬರಿ ಆಗುವಂಥದ್ದು ಏನೂ ಇಲ್ಲ ನಾನು ನಾನು ಎಂಬ ಕೋರ್ಸಿಗೆ ಸೇರ್ಕೊಂಡಿದ್ದೀನಿ ಅಲ್ಲ ಅಲ್ಲಿ ಅಂದ್ರೆ ಈಗಾಗಲೇ ನಮ್ಮ ಸಂಪೂರ್ಣ ಜವಾಬ್ದಾರಿಯೆಲ್ಲ ನೀವೇ ಹೊತ್ಕೊಂಡಿದ್ದೀರಿ ಹೀಗಿರುವಾಗ ಈ ಎಂ ಬಿ ಎ ಯಾಕೆ ಸ್ಟ್ರೈನ್ ಮಾಡ್ಕೋತೀರಿ ಸ್ಟ್ರೈನ್ ಅಲ್ಲ ಮಾವ ಬಿಸ್ನೆಸ್ ಇಂಪ್ರೂವ್ ಮಾಡೋಣ ಅಂತ ಅಲ್ಲಿ ಅಂದ್ರೆ ನಿಮಗೆ ಓದಬೇಕು ಅಂತ ಆಸೆ ಇರೋದೇನು ಸಹಜವೇ ಆದ್ರೆ ಈಗಾಗಲೇ ನಮಗೆ ಬೇಕಾದಷ್ಟು ವ್ಯವಹಾರಗಳಿವೆ ಅದನ್ನ ನೋಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಅದು ಅಲ್ಲದೆ ನಾವಿರೋದು ಮೂರೇ ಜನ ಎಷ್ಟು ಅಂತ ಆಸ್ತಿ ಸಂಪಾದನೆ ಮಾಡಬೇಕು ಈ ಎಂ ಬಿ ಎಲ್ಲ ಬೇಡಿ ಇಲ್ಲ ಮಾವ ನಾನು ಸೇರ್ಬಿಟ್ಟಿದ್ದೀನಿ ಒಂದೊಂದ್ಸಲ ನಾನು ಬರೋದು ಲೇಟ್ ಆಗ್ಬೋದು ಒಂದೊಂದ್ಸಲ ಬೆಳಗಾದ್ರೂ ಆಗ್ಬೋದು ಯಾಕೆಂದ್ರೆ ನಾನು ನನ್ನ ಹೆಂಡತಿ ಕಮಾಂಡ್ ಮಾಡಿ ಮಾಡ್ತಾರೆ ಅದು ನನ್ನ ಹೆಂಡತಿನ ಯಾವಾಗ್ಲೂ ಇಲ್ಲಿಟ್ಕೊಂಡಿರ್ತೀನಲ್ಲ ಅದಕ್ಕೆ ಬಾಯ್ ತಪ್ಪ ಬಂದ್ಬಿಟ್ಟೆ ನಾನು ಬರಲ್ಲ ಬರ್ತೀನಿ ಏನೇಳು ಜನಕ್ಕೂ ನಿಮ್ಮನ್ನೇ ನನ್ನ ಗಂಡನಾಗಿ ಕರುಣಿಸ್ತೀಯ ದೇವ್ರು ಅಂತ ಪ್ರತಿದಿನ ಒಬ್ಬರ ಸೇವೆ ಮಾಡ್ತೀನಿ ಅಂತ ಹರಿಸ್ಕೊಂಡಿದ್ದೀನಿ ನಾನ್ ಬರ್ಲ ಮವ ನನ್ ಯಾಕೋ ಇವ್ರ ಮೇಲೆ ಡೌಟ್ರ ಏನ ಡೌಟ್ ಏನ ಡೌಟ್ ಬನ್ನಿ ಬನ್ನಿ ಯಾಕೆ ಹೀಗೆ ಯಾಕೆ ಹೀಗೆ ಸರವಣಿ ಮವ ಕೂಲ್ ಡೌನ್ ಏ ಹೋಗ ಹೋಗ ಮಾತಾಡ್ತಾನೆ ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಮಾಡಮ್ಮ ನನಗೂ ಯಾಕೋ ಇವತ್ ನಿಮ್ಮನ್ನ ಕಳ್ಕೋತಿದ್ದೀನೇನು ಅಂತ ಅನಿಸ್ತಿದೆ ಹೆಣ್ಮಕ್ಳು ಹೇಗೆ ಯಾವಾಗ್ಲೂ ಡೌಟ್ ನಿನಗೂ ನನ್ ಮೇಲೆ ಅನುಮಾನ ಬಂದ್ಬಿಡ್ತಾ ನಾನಾಗಲ್ಲ ಅಕ್ಷತ ರೀ ಇವತ್ತು ನನ್ನ ಕೈಯಿಂದಾನೆ ನಿಮಗೆ ತಿನ್ನಿಸ್ಬೇಕು ಅಂತ ಆಸೆ ಆಗ್ತಾ ಇದೆ ಬನ್ನಿ ಬನ್ನಿಪ್ಪ ಸಾಕು ಇವತ್ತಿಂದ ನಾವು ಹೋಗೋ ಕೆಲಸ ಜಲ್ದಾಗಿ ನಾ ಬರ್ಲ ಮರ್ತಿದ್ದೆ ಸಾರಿ ಯಾಕೆ ಇಷ್ಟೊತ್ತು ಮಾಡ್ಬಿಟ್ರಿ ಒತ್ತೋ ಗೊತ್ತೋ ಸರಿಯಾ ಸಮೀಕಂತೂ ಬಂದ್ಬಿಟ್ಟಲ್ಲ ಸರಿ ಬೇಗ ನಿಮ್ ಕಾಲ್ ಕೊಡಿ ಯಾಕೆ ನೀನು ಉಳಿಸೋ ಮಾಡ್ಬೇಕ ಇಲ್ಲ ರೀ 14 ಜನಕ್ಕ ನೀವೇ ನಮ್ ಗಂಡನಿಗೆ ಸಿಗ್ಬೇಕು ಅಂತ ನಿಮ್ ಪಾಪ ಪೂಜೆ ನೋಡಕ್ಕೆ ಮದುವೆಯಾಗಿ ಇಷ್ಟು ದಿವಸದಲ್ಲಿ ಇವತ್ತು ಮೊದಲನೇ ಸಲ ನನ್ನ ಬಿಟ್ಟು ದೂರ ಇದ್ದೀರಾ ಎಲ್ಲಿದ್ದೀರೋ ಏನ್ ಮಾಡ್ತಿದ್ದೀರೋ ನೀನ ಕೊಡಿ ಅತಿ ಮಧುರ ಅನುರಾಗ ಇನ್ಯಾಕೆ ಎಕ್ಸೈಸ್ ಮಾಡಕ್ಕೆ ಬರೋದೇ ತರ ಎಕ್ಸೈಸ್ ಎಕ್ಸೈಸ್ ಅಂತ ಪ್ರಾಣ ಹೇಳ್ಬಿಡ್ತೀರಾ
ನನ್ನ ಅಳಿಯನು ಏಕಪತ್ನಿ ವ್ರತಸ್ಥಳು
ಅವನ ಬಗ್ಗೆ ಇಲ್ಲ ಸಲ್ಲದ ಆಪಾದಗಳನ್ನು ಹೊರಿಸಿದರೆ ಆದ್ರೆ ನಾವು ಗೊತ್ತಾಗೈತೆ ಅಂತ ಕಲ್ತ್ಕೊಂಡಿದ್ದೆ ಹಂಗೇನಾದ್ರು ಗೊತ್ತಾಗೋಬಿಟ್ಟು ಏನೇ ಮಾಡೋದು ಆರದೇನ್ಬಂತು ಇಬ್ಬರು ಹೇಳ್ತಿದ್ರು ಒಟ್ಟಿಗೆ ನಿಲ್ಸಿ ಬರಾರಂತ ಕಾಲಿಬಿದ್ರು ಯಾಕೆ ಹೇಳು ಗಂಧದ ಕಡ್ಡಿ ಹಚ್ಚಿಬಿಟ್ಟು ಹಾಗೆ ಪೂಜೆನೂ ಮಾಡೋ ಅಂತ ಹೇಳ್ಕೊಟ್ಬಿಡು ಆಗ ದೇವ್ರಿಗೂ ಅವ್ರಿಗೂ ವ್ಯತ್ಯಾಸನೇ ಇರಲ್ಲ ಅದು ಬಿಟ್ಟು ಬೇರೆ ದಾರಿನ ಇಲ್ಲ ಕಣೋ ಅಕಸ್ಮಾತ್ ನೀನ್ ಜಾತ್ರ ಕಟ್ಟಿ ಇಬ್ರು ಹೇಳ್ತಿರ್ಕೊಂಡು ಒಂದೇ ಕಡೆ ಸಿಕ್ಕಾಕೊಂಡೆ ಅಂದ್ರೆ ನಿನ್ ಗತಿ ದೇವ್ರೇ ಗತಿ ನೀನೇ ಏನಾದ್ರು ಐಡಿಯಾ ಕೊಡ್ಬಾರ್ದೇನೋ ನೀನ್ ಹೀಗೆ ಹೇಳ್ತಿ ಅಂತ ನನ್ಗೆ ಚೆನ್ನಾಗಿ ಗೊತ್ತು ಅದಕ್ಕೆ ಒಂದು ಟೈಮ್ ಟೇಬಲ್ ರೆಡಿ ಮಾಡಿದ್ದೀನಿ ಟೈಮ್ ಟೇಬಲ್ ಒಬ್ಬ ಹೂಗು ಒಂದೊಂದು ದಿನ ಒಂದೊಂದೇ ಇಲ್ಲ ಫಿಕ್ಸ್ ಮಾಡಿ ಕಾರಾಕ್ ಒಬ್ಬರಿಗೆ ಕಮರ್ಷಿಯಲ್ ಸ್ಟೇಟ್ ಒಬ್ಬರಿಗೆ ಬ್ರಿಗೇಡ್ ರೋಡ್ ಒಬ್ಬರಿಗೆ ರಾಗಿಗುಡ್ಡು ದೇವಸ್ಥಾನ ಇನ್ನೊಬ್ಬರಿಗೆ ಮಹಾಲಕ್ಷ್ಮಿ ಲೇಔಟ್ ದೇವಸ್ಥಾನ ಒಬ್ಬರಿಗೆ ಬನ್ನರ್ಘಟ್ಟ ಇನ್ನೊಬ್ಬರಿಗೆ ನಂದಿ ಹಿಲ್ಸ್ ಒಬ್ಬರಿಗೆ ಕಬ್ಬನ್ ಪಾರ್ಕ್ ಒಬ್ಬರಿಗೆ ಲಾಲ್ ಬಾಗು ಇವಳನ್ನ ಕರ್ಕೊಂಡು ಹೋಗಿ ಜಾಗಕ್ಕೆ ಅವಳನ್ನ ಕರ್ಕೊಂಡು ಹೋಗ್ಬಾರ್ದು ಅವಳನ್ನ ಕರ್ಕೊಂಡು ಹೋಗಿ ಜಾಗಕ್ಕೆ ಇವಳನ್ನ ಕರ್ಕೊಂಡು ಹೋಗ್ಬಾರ್ದು ನನಗೆ ಸೂಪ್ ನಿವೇದನ 5 ಗಂಟೆಗೆ ಬ್ರಿಗೇಡ್ ರೋಡ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ನಾ ಬರ್ಲಾ ಜಾಗ ಅಂದೆ ಕಳ್ಳರಿಗೆ ಹೋಗೋಣ ಯಾವುದೇ ಕಾರಣಕ್ಕೆ ನೀನು ಈ ಬೌಂಡ್ರಿ ಬಿಟ್ಟು ಮುಂದೆ ಹೋಗಬಾರದು ನೋಡು ನಿನಗೆ ಕಮರ್ಷಿಯಲ್ ಸ್ಟ್ರೀಟ್ ಬೇಡ ಇಲ್ಲೇ ಏನ್ ಬೇಕು ಹೋಲ್ಸೇಲ್ ಪರ್ಚೇಸ್ ಮಾಡ್ಕೋ ನನಗೆ ತಡ್ಕೊಡಕ್ ಆಗ್ತಿಲ್ಲ ಏನಾಯ್ತು ಬ್ರೀಸ್ಟ್ ಪ್ರಾಬ್ಲಮ್ ಇವಳು ಯಾಕೆ ಹೇಳಿ ಬಂದ್ಲು ಸಾರಿ ಗುರು ಇಬ್ರು ಒಂದೇ ಕಡೆ ಬರ್ತಾರೆ ನಂಗೇನ್ ಗೊತ್ತು ಮಾತಾಡೋ ಒಂದ್ ಐಡಿಯಾ ಐಡಿಯಾ ನೀನ್ ಐಡಿಯಾ ಕೊನೆ ಬೆಂಕಿ ಇಡ ಬುದ್ಧಿ ಇಬ್ರು ಸೇರ್ಕೊಂಡು ಏನೋ ಮಾಡಂಗೈತೆ ಇಬ್ರು ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡ್ತೀನಿ ಇಬ್ರು ಪದ ಕೂಡ ನೋಡಿದ್ರೆ ಇಬ್ರೆಲ್ಲರೂ ಕೈ ಸಿಗಾಯ್ಕೊಂಡಿರೋ ಗಣ್ಣು ಕಾಣ್ತಿರಲ್ಲ ಲೋಫರ್ ನನ್ನ ಮಗನೇ ನಿನ್ನೆ ಸೀಟ್ ಆಫೀಸರ ಸೈನ್ ಆಗ್ಬಿಡ್ತೀನಿ ಯಜಮಾನ್ರೆ ಜೌರಾಣಿ ಇದು ಅದೇ ಕೇಸ ಓ ಅಲ್ಲಿ ನೋಡು ಎಲ್ಲಿ ಏನು ಯಜಮಾನ್ರು ಡಾಕ್ಟರ್ ಫೋನ್ ಮಾಡಿದ್ರು ಬನ್ನಿ ಡಾಕ್ಟ್ರಿ ಡಾಕ್ಟ್ರಿ ಆದಾಗ ಕೊಂದಿದ್ಲು ಇದ್ದಕ್ಕಿದ್ದಾಗ ಯಾಕೆ ಆಗುತ್ತೆ ಡಾಕ್ಟ್ರಿ ಡಾಕ್ಟ್ರಿ ನಾನು ಹೆಂಡತಿಗೆಲ್ಲ ಹೆಚ್ಚುಕೊಂಡು ಆಗ್ಬಿಟ್ರೆ ನಾನು ಬದುಕೋದಿಲ್ಲ ಇವಳಿ ಬೇಗ ಏನಾದ್ರು ಆದ್ರೂ ನಾ ಬದುಕಿರ್ತೀನಿ ಯೋಚನೆ ಮಾಡ್ಬೇಕಾದ್ರೆ ಹೋಗ್ಬಾರ್ದು ಹೋಟ್ಲ್ ಹೋಗಿ ತಿನ್ಬಾರ್ದು ತಿಂದ್ರೆ ಹೀಗೆ ತಾನೇ ಆದ್ರೆ ಓಕೆ ಅಯ್ಯೋ ಹೋಗ್ಬಾರ್ದು ಜಾಗ ಕರ್ಕೊಂಡು ನಾನು ಏನು ಹುಚ್ಚೆ
ಕಬ್ಬು ಪರ್ಗ ಕಳ್ಳೆಪುರಿ ಬೇಕು ಅಂತ ಕೇಳಿದ್ದು ಕೊಡಿಸ್ತೆ ಅದಕ್ಕೆ ಡಾಕ್ಟ್ರೆ ಅಯ್ಯೋ ಕಬ್ಬು ಪರ್ಗ ಕಳ್ಳೆಪುರಿ ಯಾರಾದ್ರೂ ತಿಂತಾರ ಇಲ್ಲ ಹೀಗಾಗಿ ತಮ್ಗೆ ಗೊತ್ತಿರ್ಬೇಕು ಓಕೆ 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 ಅಯ್ಯೋ ಇವ್ರು ಯಾವಾಗೂ ಕೊಡಿಸಿಲ್ಲ ಅವ್ರು ಕೇಳಿದ್ದು ನಾನು ಕೊಡಿಸಿ ತಪ್ಪ ಡಾಕ್ಟ್ರೆ ಅಲ್ಲಿ ಯಾಕೆ ಕೊಡಿಸ್ಲಿಲ್ಲ ಅಂತ ಗೊತ್ತಾಗುತ್ತಾರೆ ಇಂದ್ರೆ ಆರೋಗ್ಯ ಕೆಡುತ್ತೆ ಅನ್ನೋದಕ್ಕೋಸ್ಕರ ನೀವ್ಯಾಕೆ ಕೊಡಿಸೋದು ಆರೋಗ್ಯ ಕಿಡ್ಲಿನ್ ತರ ಕೊಡುತ್ತೆ ಮತ್ತೆ ನಿಮಗೆ ಬುದ್ಧಿ ಇರಬೇಕಾಗಿತ್ತು ನಿಮಗೆ ಬುದ್ಧಿ ಬೇಕು ನಿಮ್ ಕಾಲ್ ಹಿಡ್ಕೋತೀನಿ ಪೇಷಂಟ್ ಹೊರಗೆ ಬಿಡ್ತೀರಾ ಸಾರಿ ಮಕ್ಕಳು ಹುಟ್ಟಿದ್ರೆ ಮೋಹನ ಅಂತ ಇರೋದು
ಅಷ್ಟೇ. ಹೆಣ್ಣು ಮಗು ಹುಟ್ಟಿದ್ರೆ ನೀವಿಂಥ ಸ್ಟ್ರಾಂಗ್ ಅಂತ ತನ್ನೊಬ್ಬರಿಗೆ ಗೊತ್ತಿರೋದು. ಖಂಡಿತ ನಮ್ಮ ಗಂಡು ಮಗುವಿ ಹುಟ್ಟದು. ನೀವು ಕೊಟ್ಟಿರೋ ಈ ಪ್ರೇಮದ ಕಾಣಿಕೆಯಲ್ಲಿ ಇವತ್ತು ನಾನು ನನ್ನ ಕೈಯಾರು ಕೇಳಿಸ್ಬೇಕು ಅಂತ ಆಸೆ ಆಗ್ತಿದೆ. ಬಂದು ಜಂಗೀರು ಲಾಡು ಸೋಂಪಪಡಿ ಮೈಸೂರು ಪಾಕ ಬರ್ಫಿ ಕುಲ್ಫಿ ಚಿತ್ರಾನ್ನ ಇದೆಲ್ಲ ಯಾರಿಗೆ ಇದೆಲ್ಲ ನನ್ನ ಒಬ್ಬರೇ ತಿನ್ಬೇಕಾ? ನೀವು ಇಂಥ ಸ್ಟ್ರಾಂಗ್ ಅಂತ ನಿಮ್ಗೆ ಒಬ್ಬರಿಗೆ ಗೊತ್ತಿರೋದು. ನೀವು ನನಗೆ ಕೊಟ್ಟಿರೋ ಪ್ರೇಮದ ಕಾಣಿಕೆ ಬದಲಾಗಿ ಇವತ್ತು ನಾನು ನಿಮ್ ಕೈಯಾರ ಇದನ್ನೆಲ್ಲ ನಿಮಗೆ ತಿಳಿಸ್ಬೇಕು ಅಂತ ಆಸೆ ಆಗ್ತಾ ಇದೆ. ಓಹೋ ಇಲ್ಲಿಗ ಕರ್ಕೊಂಡ್ ಬಂದೆ? ಹೌದ್ರಿ, ನಮ್ ಗಂಡನ ಜೊತೆಲಿ ಕರ್ಕೊಂಡ್ ಬಂದು ಹಾಲು ಎರಿತೀನಿ ಅಂತ ಹರ್ಸ್ಕೊಂಡಿದ್ದೀನಿ. ಬಂದು ಹೌದೌದು, ನಮ್ ಜನಕ್ಕೆ ಹಬ್ಬದ ದಿನ ಮಾತ್ರ ದೇವ್ರ ನಕ್ಕ ಬರೋದು, ಮಿಕ್ಕಿ ದಿನ ಬರೋದೇ ಇಲ್ಲ. ಶಿವರಾತ್ರಿ ಹಬ್ಬದ ದಿನ ಈಶ್ವರನ್ ದೇವಸ್ಥಾನ ಮುಂದೆ ಕ್ಯೂ, ಗುರುವಾರ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮುಂದೆ ಕ್ಯೂ. ಮಿಕ್ಕಿ ದಿನ ನಕ್ಕ ಬರಲ್ವೇ? ನಿನ್ ಪಾಡ ನೀನ್ ಪೂಜೆ ಮಾಡ್ತಿರೋ ನನ್ ಪಾಡ ದೂರ ಕುತ್ತ ನೋಡ್ತಾ ಇರ್ತೀನಿ. ಪಾಪ ಹೆಣ್ಮಕ್ಳು ಪೂಜೆ ಮಾಡ್ಬೇಕಾದ್ರೆ ನಾವು ಸುಮ್ಮನೆ ಇರಬಾರ್ದು, ಹಾಡು ಹೇಳ್ಬೇಕು. ತಣ್ಣೀರೆ ಆಲ ತಣ್ಣೀರೆಯೋಣ ನಗಣ ತಾಯ ಹಾಲರುಣ ತಾಯ ಹಾಲರುಣ ತೀರಿಸಿ ಎಂದೆ ಪುಣ್ಯ ದಿನ ತಣ್ಣೀರು ಚಾಟ ಸುಮ್ಮನೆ ಕುತ್ಕೊಂಡ್ರು. ಅಲ್ಲ, ನಿನ್ ಭಕ್ತಿನ ಪೂಜೆ ಮಾಡ್ತಿದ್ದಲ್ಲ ಅದಕ್ಕೆ ನಾನು ಭಕ್ತಿನ ಹಾಡು ಹೇಳ್ತಿದ್ದೆ. ನೀವು ಬೇಜಾರಾದ್ರೆ ಹೇಳು, ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತೀನಿ. ಏನು ಉತ್ತ ಕೂತಿದ್ದ ಸರ್ ಬರೀ ಅವಸೊಂಡೆ ಗೊತ್ತಾಗಿಲ್ಲ ಬ್ರಹ್ಮೆ. ಏನು ಐಸ್ ಬಿಟ್ಟಂಗ್ ಆಗ್ತಿದೆಯಲ್ಲ. ಏನೇ ಆಯ್ತು, ಏನೋ ಮುಳುಗಟ್ಟಂಗ್ ಆಗ್ತಿದೆಯಲ್ಲ. ಡೆಫಿನೆಟ್ ಆಗಿ ಇದೇನೋ ಕಿರಿಕೆ. ನಗಣ, ನಾನು ಏನ್ ದ್ರೋಹ ಮಾಡಿದೆ ಅಂತ ನನಗೊಂದು ಅಡ್ಗಾಯಿಸ್ಕೊಂಡ್ಬಿಟ್ಟಿದ್ಯಾ ತಂದೆ? ಅಯ್ಯೋ ಬಾಬಾ, ಡಿಯರೋ ನಿನ್ ಬಾಯಿ ಬಣ್ಣಕ ಪೂಜೆ ಮಾಡೋಣ ಬಾರೆ, ಯಾರನ್ನ ಅವಡಿಯವ್ರನ್ನ ಕರೆಸೆ. ಅವು ಅವು ಲೇ ಓಲ್ಪು ನಿನ್ ಬಾಯಿ ಬಣ್ಣಕ. ಹಲೋ ಹಲೋ ನಗಣ, ನಗಣ ಪಾಪಿ ಇಲ್ಲಿಯೋ ನಾಗಣ್ಣ ನಾಗಣ್ಣ. ಲೇ ಪಂಡ್ರಿ ಬಾಯಿ. ಅಯ್ಯೋ ನನ್ ಗಂಡನ್ ಕುತ್ಕೊಳ್ಳಿ ಹಾವು. ಹಲೋ ಹಲೋ ಎಲ್ಪ್ ಮೀ ಸಾಕ್ಷಾತ್ ಪರಮೇಶ್ವರ. ಅಯ್ಯಯ್ಯೋ ಅಯ್ಯಯ್ಯೋ ಯಾರೋ ಪರಮೇಶ್ವರ ಜಗದೀಶ್ವರ, ನಾವೆಂತ ಪುಣ್ಯವಂತೆ ನನ್ ಗಂಡ ಸಾಕ್ಷಾತ್ ಈಶ್ವರ. ಅಯ್ಯಯ್ಯೋ ಏನ್ ಡೂಪ್ಲಿಕೇಟ್ ಆಗೇ ಏನೇ ಅದು ಗೂರಡಿ ಅವನಿ ಅವನು ಹೆಂಗಿರ್ಕೊಂಡು ಹೋಗ್ತಾನಲ್ಲ ನೀ ಡ್ರಾಪ್ ಆಗೋಯ್ತು ಅವನು. ಅಯ್ಯೋ ಅಪ್ಪ ಓಂ ನಮಃ ಶಿವಾಯ. ಏನಾಯ್ತು ನಿಮ್ಮ ಯಜಮಾನ ಕುತ್ಕೊಂಡು ಹಾವು ಸುತ್ಕೊಂಡಿತ್ತು ಹಾವಾ? ಆ ಈಶ್ವರನ ಅನುಗ್ರಹ ಪಡೆದಿರೋ ಇವರೇ ಪುಣ್ಯಮತಿ.
ಅವರೆ ಈ ಬಾರಿ ನೋಡ್ತಾ ಇದ್ರೆ ನನಗೆ ಯಾಕೋ ಅನುಮಾನರ ಯಾವ್ದಕ್ಕೂ ಒಂದ್ಸರಿ ಮಕ್ಕ ಎತ್ ನೋಡ್ಬಿಡ್ಲಾ ಬೇಡ ಬೇಡ ಬಾಬಾ ಓಂ ನಮ ಶಿವಯ್ಯ ಬೇಗ ಬರ್ರಿ ಆವಾದ್ಮೇಲೆ ಮೂಗು ಶಾಟ್ ಕಾಸ್ಕೊಂಡ್ಬಿಡ್ತು ಅಯ್ಯೋ ಅಯ್ಯೋ हलो नुम फ्रेंड मकल मेता लेबर पे स्टार्ट आता मत फोन अद्क नानी ना कर्क अडमिट ना सब कल मुझे बर्तन अलगे लो मकरस कर्क अडमिट रूम नंबर याद ना स्वल कल मुझे बर्तन हलो हाय हाँ आश्रिता हाँ निवेदा नाविबू मगर पंचमी दीप नोड़ा हाँ हाँ निम् गंडन कल हाउ सकल अंत गंडन पड़ नहीं तुम्बा अदृष्टवंत गंडन हूँ कृष्ण ऐन आश्चर्य नम गंडन कृष्ण डॉक्टर
ಸ್ವಲ್ಪ ಹೊತ್ತಲ್ಲ ಹಿಂದೆ ಆಗ್ಬಹುದು. ಬಾಡ ಅಲರ್ಟ್ ಆದ್ಮೇಲೆ ಕರ್ಕೊಂಡಿರ್ತೀನಿ. ಡಾಕ್ಟರ್ ಏನಿದೆ? ನಮ್ಗೆ ಹಾಗೇನ್ರಪ್ಪ ಆಶ್ರಿತ. ಏನ್ ತಂದೆ? ನಮಸ್ಕಾರ. ನಮಸ್ಕಾರ, ಐ ಆಮ್ ಸುಂದರ್ರಾಜ್, ನಿವೇದಾಸ್ ಫಾದರ್. ಹೌದು, ನನ್ನ ಹಿಂದೆ ನಡ್ಕೊಂಡು ಬರ್ತಿದ್ದು ನೀವ? ಇಲ್ಲ, ನೀವು ನನ್ನ ಹಿಂದೆ ನಡ್ಕೊಂಡು ಬರ್ತಿದ್ರಿ. ಏನಿರೋದು, ಎರಡು ಬ್ಯಾಟ್ರಿ ಒಟ್ಟು ಕಡೆ ಹಾಕ್ಕೊಂಡ್ಬಿಡತ್ತೆ, ಸಿಕ್ಕಾಕೊಂಡ್ರಿ. ಕೋಳಿಕಲ್ಲ, ಅವರಿಬ್ಬರಿಗೂ ಮೋಸ ಮಾಡಿ ಅವರಿಬ್ಬರನ್ನು ಒಂದೇ ಸಲ ಬಸರು ಮಾಡಿ ಒಂದೇ ಮಸೀನ್ ಕರ್ಕೊಂಡ್ಬಂದು ಸೇರಿಸಿದ್ಯಲ್ಲ ಅಲ್ಲೇ, ಈಗೆಷ್ಟ ಕೊಬ್ಬು ನಿಮ್ಮ ಅವರಿಬ್ಬರು ಹಿಡ್ಕೊಟ್ರೆ ಏನಾಗುತ್ತೆ? ಸಿಗಾಕೊಂಡ್ರೆ ನನ್ನ ಕತೆ ದೇವರಾಗತ್ತೆ. ನೀನ್ ಆಪರೇಷನ್ ತಟ್ಟೆ ಕರ್ಕೊಂಡೋಗ್ಬೇಕು, ಟಾಯ್ಲೆಟ್ ಹೋಗಿ ರೋಡ್ ಬಾ. ಆಯ್ತು ಸರ್. ಏನ್ ಬರ್ತಿದ್ರು ಡಾಕ್ಟರ್ ಬೇಕಾದ್ರೆ ಪೇಷಂಟ್ ಕರ್ಕೊಳಗೆ. ಆಯ್ತು. ಅವ್ರು ಹೇಳೋದಲ್ಲ, ನಮ್ಮ ಮನೆಯವರು ಅವ್ರು ನೋಡಲಿ ಓಡಿ ಬಂದಿದ್ ನಿಜ, ಆದ್ರೆ ಅವರು ನನ್ನ ಅಳಿಯ. ನೋ ಸರ್, ಯುವರ್ ಮಿಸ್ಟೇಕನ್, ಅವರು ನನ್ನ ಅಳಿಯ. ನಮ್ ನಿವೇದನ್ ಗಂಡ ಹೆಸರು ಕೃಷ್ಣ ಅಂತ. ಹೆಸರು ಕೃಷ್ಣ ನಿಜ, ಆದ್ರೆ ಅವರು ನನ್ನ ಮಗಳು ಆಶ್ರಿತ ಗಂಡ. ಅಳಿಯ ಸರ್, ಅಳಿಯ ನಿಜ, ಆದ್ರೆ ಅವರು ನನ್ನ ಅಳಿಯ. ಅಳ್ಯ ಸರ್, ಅಳಿಯ ನಿಜ, ಅವರು ನಿಮ್ಮ ಅಳಿಯ ಅಲ್ಲ, ನನ್ನ ಅಳಿಯ. ಅಯ್ಯೋ, ತಲೆ ಕೆಟ್ಟೋಯ್ತು. ತಲೆ ಕೆಟ್ಟಿರೋದು ನಿಜ, ನನಗಲ್ಲ ನಿಮಗೆ. ವಿಶ್ವಾಜರಾವ್, ಎಷ್ಟೊತ್ತು? ಈ ಪೇಷಂಟ್ಗೆ ಕಿಡ್ನಿ ಮತ್ತೆ ಲಿವರ್ ಎರಡು ಪ್ರಾಬ್ಲಮ್ ಇದೆ. ಪಾಪ, ಒಂದು ಕಿಡ್ನಿ ತಗೊಳಾದ್ರು ಕೂಡ ಲಿವರ್ ಪ್ರಾಬ್ಲಮ್ ಇರೋದ್ರಿಂದ ಬದುಕಲು ಕಷ್ಟನೇ. ಏನ್ ಮಾಡಕ್ಕಾಗುತ್ತೆ? ಅವ್ರವ್ರ ಪರ್ಸನ್ ಬಂದಿದ್ದು ಅವ್ರವ್ರಿಗೆ. ಬನ್, ಇಲ್ಲಿಂದ ಇಲ್ಲಿ ತನಕ ಪಿಂಚ್ ಕೂದು ಅಪ್ಲೈ ಮಾಡು. ಸಿಸ್ಟರ್, ಇಲ್ಲಿ ಅನಸ್ತಿಸೋ ಕೊಡಿ. ಪೇಷಂಟ್ ಅಲ್ಲ ಸರ್. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ವೇರ್ ಇಸ್ ದ ಪೇಷಂಟ್? ಸರ್, ನಾನು ಎಲ್ಲಿ ಬೇರೆ ಸರ್? ಅವ್ರ ಪೇಷಂಟ್ ನಾನಲ್ಲ. ಸದ್ಯ ಬಚಾವದೆ ಈ ಬಂದಿರೋ ಗಂಡ ಅಂದ್ರೆ ಹಿಂಗ ಪಾಪಾರಾಗದು. ಮಾವ ಮಾವ, ಓ ನೀವ ಏನ ಕೃಷ್ಣ ಪರಮಾತ್ಮ? ಅವತ್ತು ನಮ್ಮನೆ ಆಳು ಹೇಳಿದ್ದಕ್ಕೆ ಅವನ ಹೊಡೆಯೋದಕ್ಕೆ ಹೋದೆ. ಇವತ್ತು ಇವ್ರು ಹೇಳ್ತಾ ಇರೋದು ಮುಂಚೆ ಇನ್ನೇನ್ ಹೇಳಿ ಕಣಿ ಕೇಳ್ತೀರಾ? ಇವರು ಸಾಕ್ಷಾತ್ ನನ್ನ ಅಳಿಯ. ಇಂಪಾಸಿಬಲ್. ಇವನು ನನ್ನ ಅಳಿಯ, ಸಾಧ್ಯವಿಲ್ಲ. ಇವನು ನನ್ನ ಅಳಿಯ. ನೋ, ನನ್ನ ಅಳಿಯ. ನೋ, ನನ್ನ ಅಳಿಯ. ನನ್ನ ಅಳಿಯ, ನನ್ನ ಅಳಿಯ, ನನ್ನ ಅಳಿಯ. ದಯವಿಟ್ಟು ಕ್ಷಮಿಸಿ, ನಾನು ನಿಮ್ಮಿಬ್ಬರು ಅಳಿಯ. ನಿವೇದಾ, ನೀವಿದ್ರೆ ನೀವು ಬಂದು ಇನ್ನೂ ಒಂದು ಗಂಟೆ ಕೂಡ ಆಗಿಲ್ಲ. ಆಗ್ಲೇ ಎಷ್ಟೋ ವರ್ಷ ಫ್ರೆಂಡ್ಸ್ ತರ ಆಗ್ಬಿಡ್ಲಿ. ನಿಮ್ ಲವ್ ಸ್ಟೋರಿ ಕೇಳಿದ ಮೇಲಂತೂ ನಾನ್ ತುಂಬಾ ತಿನ್ನಾಗ್ಬಿಟ್ಟಿದ್ದೀನಿ. ಗಣ ನಿಮ್ ಗಂಡ ನಿಮ್ ಪಡೆಯೋಕೆ ಎಷ್ಟೆಷ್ಟು ಶ್ರಮ ಪಟ್ಟಿದ್ದಾರೆ, ಏನ್ ಕತೆ? ನೀವು ಪುಣ್ಯವಂತ ಕಣೆ. ನಾನು ನೀನು ನನಗಿಂತ ಭಾಗ್ಯಶಾಲಿ ಕಣಿ. ನಿಮ್ ಗಂಡ ತುಂಬಾ ತುಂಟ. ನಿಮ್ ಗಂಡ ಹೇಗೆ? ಅಯ್ಯೋ, ನಿಮ್ ಯಜಮಾನ್ರು ತುಂಬಾ ಪಾಲಿ ಕಣಿ. ನೀವು ಹತ್ರ ಮಾತ್ರ ನಮ್ ಗಂಡನೇ ಸೇಮ್ ಕಣೆ. ಇನ್ನೊಂದು ಹೆಣ್ಣಮ್ಮ ಕಲ್ಲತ್ತಿ ಕೂಡ ನೋಡೋದಿಲ್ಲ. ನನ್ನ ಗಂಡನ ಅಷ್ಟೇ ಬಿಟ್ಟೋ ಬಿಟ್ಟೋ. ನಮ್ಮಿಬ್ಬರು ಬಿಟ್ಟು ಇನ್ನೊಂದು ಹೆಣ್ಣು ಮರಳು ಕೂಡ ಸಾಕ್ಸ್ಕೊಳ್ಳಿ. ನಾನು ನನ್ನ ಗಂಡ ಬಿಟ್ಟು ಹೋಗ್ಬಿಟ್ರೆ ನನ್ನ ಕರೆದು ಬಾ ಎಕ್ಸೈಸ್ ಮಾಡೋಣ, ಬಾ ಎಕ್ಸೈಸ್ ಮಾಡೋಣ ಅಂತ ನನ್ನ ಜೀವ. ಎಕ್ಸೈಸ್ ಎಕ್ಸೈಸ್ ಅಂತ ಹೇಳ್ತಾರ? ನಮ್ಮ ಗಂಡ ನೋಡ್ಬೇಕು ಕಣೆ, ನನಗೂ ಅಷ್ಟೇ ನನ್ನ ಗಂಡ ನೋಡ್ಬೇಕು ಅನ್ಸಿದೆ.
ನನ್ ಗಂಡನ ಫೋಟೋ ನೋಡು, ಆಮೇಲೆ ಪರಿಚಯ ಮಾಡ್ಕೊಡ್ತೀನಿ. ನೀನು ಅಷ್ಟೇ ಸದ್ಯ ಫೋಟೋ ನೋಡು, ಆಮೇಲೆ ಪರಿಚಯ ಮಾಡ್ಕೊಡ್ತೀನಿ. ಏನ್ ಅಳಿ ಅಂದ್ರೆ ಏನ್ ಅಳಿಯದೇವ್ರೆ, ಇಬ್ರು ಹೆಂಡತಿಯನ್ನು ಇಬ್ರು ಮಕ್ಕಳನ್ನು ನೋಡ್ಬೇಕು ಅಂತ ಬಂದ್ರೆ ಏನೋ ಉಳಿಯದೇನು ಆಡಿರೋ ಕೃಷ್ಣ ಏನೇನ ಗಣಿತಾಗಿ ನಾವು ಕ್ಷಮಿಸ್ತೀವಿ. ಏನಂತೀರಾ ಶ್ರೀನಾಥ್ ಅವರೇ? ಥ್ಯಾಂಕ್ಸ್. ಸದ್ಯ ನೀವು ಇಬ್ರು ಅರ್ಥ ಮಾಡ್ಕೊಂಡ್ಬಿಟ್ರಲ್ಲ, ಅಷ್ಟ ಗೋ ಹೆಡ್ ಖುಷಿಯಾಗಿ ಎಂಜಾಯ್ ಯುವರ್ ಲೈಫ್. ಏನು ಇಬ್ಬರಂದರ ಮುದ್ದಿನ ಕೃಷ್ಣ ಕೋಳಿ ಕಳ್ಳ ಒಳಗಡೆ ಎರಡ್ ಆಟ ಬಂದಿದೆ, ಅದನ್ನ ಹೇಗ್ ಸುಧಾರಿಸ್ತೇವೆ? ಸುಧಾರಿಸಿ ಹೋಗು, ನೋ ಪ್ರಾಬ್ಲಮ್. ಬೇಡವನ ಹೇಳ್ಕೊಳ್ಳಿ, ನೀವೆಂತ ದ್ರೋಹ ಮಾಡಿದ್ದೀರಂತ ನಮ್ಗೇನ್ ಗೊತ್ತಲ್ಲ. ನಮ್ಗೆ ದ್ರೋಹ ಮಾಡಿದ್ರಿ, ಇದನ್ನು ತಾಳಿ ಕಟ್ಟಿ ನನ್ನದು ಏ ಮಾಸ್ತೆ, ನನಗೂ ತಾಳಿ ಕಟ್ಟದಲ್ಲ. ನೀವು ಮನುಷ್ಯ ಕಂಡ್ರೆ ತಗ್ಗಿಸೋದಿಲ್ಲ ಅಂತ ಗೊತ್ತಿದ್ರು ಎಂತ ನಾಟಕ ಮಾಡ್ಬಿಟ್ರಿ. ನನ್ನ ವಸ್ತುನ ಇನ್ನೊಬ್ರು ಮುಟ್ಟ ಅಂತ ಗೊತ್ತಿತ್ತು, ನಿಮ್ಮನ್ನ ಇನ್ನೊಬ್ರು ಮುಟ್ಟ ಹೋಗ್ಬೇಡ. ಯಾಕೆ ಇಂಥ ಮೋಸ ಮಾಡಿದ್ರಿ? ನೀವು ಮಾಡಿರೋದು ಅನ್ಯಾಯ. ಈಗ ನಾನು ಏನು ಹೇಳಿದ್ರು ನೀವಿಬ್ರು ಕೇಳೋ ಪ್ರಸ್ಥಿತಿನಲ್ಲ, ಅದು ಒಂದೇ ಒಂದು ರಿಕ್ವೆಸ್ಟ್. ನನ್ನ ಮಕ್ಕಳನ್ನ ನೋಡ್ಬೋದಾ? ನಿಶ್ಚಯ ಪಾಯ್ನ. ಆ ದೇವರು ಎರಡು ಕಣ್ಣು ಎರಡು ಕಿವಿ ಎರಡು ಕೈ ಎರಡು ಕಾಲು ಕೊಟ್ಟಿರೋ ಹಾಗೆ ನನಗೂ ಗೆಳತಿ ಕೊಟ್ಟಿದ್ದಾನೆ, ಅದು ಅವನಿಚ್ಛೆ. ಅದನ್ನು ತಪ್ಪಿಸಕ್ಕೆ ತಾವ್ಯಾರು? ನೋಡ್ರಿ, ನಿಮ್ಮಿಬ್ರು ಈ ಮಕ್ಕಳ ಮೇಲೆ ಎಷ್ಟಿದೆ ಹಕ್ಕು ಅಷ್ಟೇ ಹಕ್ಕು ನನಗೂ ಇದೆ. ನಾನು ಮಕ್ಕಳನ್ನ ನೋಡೇ ನೋಡ್ತೀನಿ. ಹತ್ರ ಬಂದ್ರೆ ನಾವಿಬ್ರು ಇಲ್ಲೇ ಓಕೆ. ನನಗಿಂತ ನಿಮಗೆ ನಿಮ್ಮ ಮಾತನೇ ಮುಖ್ಯ ಆಯ್ತಲ್ಲ, ಹೋಗ್ತೀನಿ ಹೋಗ್ತೀನಿ. ನೀವು ಚುಮ ಹೇಳ್ಬೇಕಷ್ಟೆ. ಅಕ್ಕಿ, ಅಯ್ಯೋ ಅಕ್ಕಿ, ಬಿಡ ಕೃಷ್ಣ ನಿಮ್ಗೆ ಲೆಟ್ರು ಕೊಡು ಅಂತ ಕೊಟ್ಟ. ನೋಡಿದ್ರೆ ಬೇಜಾರ ಏನಾದ್ರು ಮಾಡ್ಕೊಂಡಿರ್ತಾನೆ ಏನು ಅಂತ ನಂಗೆ ತುಂಬಾ ಭಯ ಆಗ್ತಾ ಇದೆ. ಆ
ಗಂಡ ಅಂತ ಒಪ್ಕೊಳ್ತೀನಿ. ಇದುವರೆಗೆ ನಡೆದಿದ್ರಲ್ಲಿ ನಿಮ್ಗೇನು ತಪ್ಪಿಲ್ಲ ರೀ. ಸದ್ಯ ನೀವಿಬ್ರು ನನ್ನ ಅರ್ಥ ಮಾಡ್ಕೊಂಡ್ಬಿಟ್ಟಲ್ಲ, ನನಗಷ್ಟು ಸಾಕು. ಹೌದು, ನಾನು ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ನಂಬಿಟ್ಟಿದ್ರಾ? ಅಯ್ಯ ನಿಮ್ಮ ಅಯ್ಯ, ನನ್ನೇನ್ ಲೂಸು ಅಂತ ತಿಳ್ಕೊಂಡ್ಬಿಟ್ಟಿರಾ? ನಾನು ಸ್ಟೇಷನ್ ಮಾಸ್ಟರ್ ಕೇಳಿದೆ, ರೈಲ್ ಆ ಕಡೆ ಬರುತ್ತಾ ಈ ಕಡೆ ಬರುತ್ತಾ ಅಂತ. ಆ ಕಡೆ ಬರುತ್ತೆ ಅಂದ್ರು ಸೇಫ್ಟಿ ಈ ಕಡೆ ನನ್ಕೊಂಡ್ಬಿಟ್ಟೆ. ಅಬ್ಬಾ, ಈ ಅದೃಷ್ಟ ಯಾರಿಗುಂಟು? ಯಾರಿಗಿಲ್ಲ. ಐತೇರಿ ಲಕ್ಕಡಿ ಪಕ್ಕಡಿ ಜಿಮ್ಮ. ಆ